ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸಹದರ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮದಲು ನಮ್ಮ ರಕ್ಷಕನ ಗ್ರಂಥ ಯೇಸು ಕೃಷ್ಣ ನಮ್ದು ಒಂದನಲ್ಲಿ ಸೋಸುತ್ತಾ ದೇವ್ರೊಂದು ಕರುಣೆ ಕೃಪೆಗಳನ್ನ ಎಲ್ಲ ಒಟ್ಟಾಗಿ ಸೇರಿ ಈ ದಿನ ಆತನ ಒಂದು ವಾಕ್ಯನ ಧ್ಯಾನ ಮಾಡಲಿಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪಗಳಿಗೆ ದೇವ್ರಿಗೆ ಕೃತಾರ್ಥಾಗಿದ್ವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ಇದೆ ನಾವು ಕಳೆದ ಒಂದು ವಾರಗಳಲ್ಲಿ ನಮ್ಮ ಸಹೋದರ ಬರುವಂಥ ಐದನೇ ವಾಲ್ಯೂಮ್ ಅದ್ನಲ್ಲಿ ಸೆಕೆಂಡ್ ಚಾಪ್ಟರ್ ನಾವು ಓದ್ತಾ ಇದ್ರಿ ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟು ಸೊ ಅದಲ್ಲಿ ನೋಡಬೇಕಾದ್ರೆ ಕಳೆದ ವಾರ ನಾವು ಮುಖ್ಯವಾಗಿ ಹೇಗೆ ಈ ತ್ರಯಕತ್ವಕ್ಕೆ ಅನುಕೂಲವಾಗಿ ವಾಕ್ಯಗಳು ಅದನ್ನು ಉಪಯೋಗಿಸ್ತಾರೆ ಆಮೇಲೆ ಯಾವ ರೀತಿ ಒಂದೊಂದು ವಾಕ್ಯಗಳನ್ನ ನಾವು ಸ್ಕೂಟನೈಸ್ ಮಾಡ್ತಾ ಹೋದ್ರಿ ಅದರಲ್ಲಿರೋಂಥ ಅರ್ಥಗಳನ್ನ ನಾವು ಒಂದೊಂದೇ ಗ್ರಹಿಸ್ಕೊಳ್ತಾ ಹೋದ್ರಿ ಸೊ ಈವಾರ ನಾವು ಅದನ್ನಂಗೆ ಏನು ಮಾಡೋಣ ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ ಫಿಫ್ಟಿ ಟು ಕನ್ನಡದಲ್ಲಿ ಪೇಜ್ ನಂಬರ್ ಟ್ವೆಂಟಿ ಫೋರ್ ದಯವಿಟ್ಟು ಎಲ್ಲ ಸೋದರ ಸೋದರುಗಳು ಯಾರೆಲ್ಲ ಅದನ್ನ ಓದ್ತಿರೋ ಅದನ್ನ ಕೈಗಳನ್ನ ಎತ್ಬೇಕಾಗಿ ಕೇಳ್ಕೊಂತೀನಿ ಸೊ ಎಲ್ಲರಿಗೂ ಅವಕಾಶ ಕೊಡಕ್ಕೆ ಅನುಕೂಲ ಆಗ್ತದೆ ಈ ಪ್ರಸ್ತಾಪದ ಮುಂದುವರಿಕೆಯಲ್ಲಿ ನಮ್ಮ ಕರ್ತನಾದ ಯೇಸುವನ್ನು ಮಹಿಮೆಯುಳ್ಳ ರಾಜವಂಶಸ್ಥ ಯಾಜಕನ ಸ್ಥಾನಕ್ಕೆ ಸಿದ್ಧ ಮಾಡುವಂತೆ ಕರ್ತನ ಸಾಕ್ಷ್ಯವನ್ನು ಕೇಳಿಸಿಕೊಳ್ಳಿ ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ತಿಳುವಳಿಕೆಯನ್ನು ಭಯವನ್ನು ಭಯಭಕ್ತಿ ಉಂಟು ಮಾಡುವ ಆತ್ಮ ಅಂತೂ ಕರ್ತನ ಆತ್ಮವೇ ನೆಲೆಗೊಂಡಿರುವುದು ಕರ್ತನ ಭಯವು ಭಯಭಕ್ತಿ ಅವನಿಗೆ ಪರಿಮಳಿಸುವುದು ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ ಏಷಾಯ ಹನ್ನೊಂದು ಎರಡರಿಂದ ಮೂರು ಯಾಕೆಂದರೆ ಆತನು ನಮ್ಮ ದೌರ್ಬಲ್ಯಗಳ ಭಾವನೆಯಿಂದ ಮನ ಕರಗಿದವನಾಗಿದ್ದಾನೆ ಆದ್ದರಿಂದ ಯಾರು ಆತನ ಮೂಲಕ ಈಗ ಸಭೆಯ ಮೂಲಕ ದೇವರ ಬಳಿಗೆ ಬರುತ್ತಾರೋ ಈ ಆತನ ಸಭೆ ನಂತರ ಲೋಕಕ್ಕೆ ಅವರಿಗೆ ಮಿಲಿಯಾಂತರ ಯುಗದಲ್ಲಿ ಉತ್ತಮವಾಗಿ ನೆರವಾಗುತ್ತಾನೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಇಬ್ರಿಯ ಎರಡು ಹದಿನೆಂಟು ಪುನಃ ಪ್ರವಾದನ ರೂಪದಲ್ಲಿ ಮೆಸ್ಸಿಯನ್ನು ಹೀಗೆ ಹೇಳುವಂತೆ ಪ್ರತಿನಿಧಿಸಿದ್ದ ಪ್ರತಿನಿಧಿಸಲ್ಪಟ್ಟಿದ್ದಾನೆ ಯಹೋವನು ನನಗೆ ಆಲೋಚನೆಗಳನ್ನು ನನಗೆ ಅವರ ಬಗ್ಗೆ ಜ್ಞಾನ ಹೊಂದುವಂತೆ ಹೇಳಿಕೊಡುತ್ತಾನೆ ಆತನನ್ನು ಕೊಂಡಾಡುವೆನು ಕೀರ್ತನೆ ಹದಿನಾರು ಏಳು ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ ಕೀರ್ತನೆ ಹದಿನಾರು ಹನ್ನೊಂದು ಅಪೋಸ್ತಲನ ಇಂತಹ ಹೇಳಿಕೆಗಳು ನಮ್ಮ ಕರ್ತನಾದ ಮಾನವನಾದ ಏಸು ಕ್ರಿಸ್ತನ ಬಗ್ಗೆ ಅನ್ವಯವಾಗುತ್ತವೆ ಈ ರೀತಿಯಲ್ಲಿ ಸ್ವಾರ್ಥಿಕನಾದ ಲೂಕನ ಹೇಳಿಕೆಗಳು ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯವಿತ್ತು ಲೂಕ ಎರಡು ನಲವತ್ತು ಮತ್ತು ಏಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿ ವೃದ್ಧಿಯಾಗುತ್ತಾ ಬಂದನು ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಲೂಕ ಎರಡು ಐವತ್ತೆರಡು ಹೀಗೆ ದೃಢಗೊಳ್ಳುತ್ತವೆ ಥ್ಯಾಂಕ್ ಯು ಸೊ ಕರ್ತನಾ ಪ್ರೀತಿ ಅಂತಗಳೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಯಾವ ರೀತಿ ದೇವರಿಂದ ಉಪದೇಶಗಳನ್ನ ಹೊಂದ್ರು ಯಾವ ರೀತಿ ಅವ್ರನ್ನ ದೇವರು ಪರಿಪೂರ್ಣವಾಗಿ ಮಾಡಿದ್ರು ಯಾವ ರೀತಿ ಅವ್ರನ್ನ ಸಿದ್ಧ ಮಾಡಿದ್ರು ಅಂದ್ಬಿಟ್ಟು ಈ ಒಂದು ವಾಕ್ಯಗಳು ಕೂಡ ನಾವೇನು ಮಾಡೋದು ಅದನ್ನ ಗ್ರಹಿಸ್ಕೊಬೋದು ಅಂತ ನೋಡ್ತಿದ್ರಾ ಅದಕ್ಕೆ ನೋಡ್ಬೇಕಾದ್ರೆ ಒಂದು ಆಧಾರ ವಚನ ಹೋದರ ಲೂಕ ಎರಡನೇ ಅಧ್ಯಾಯ ನಲ್ವತ್ತನೇ ವಾಕ್ಯ ಮತ್ತೆ ಐವತ್ತೆರಡನೇ ವಾಕ್ಯ ಲುಕ್ ಟು ಫಾರ್ಟಿ ಅಂಡ್ ವರ್ಸ್ ಫಿಫ್ಟಿ ಟು ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯವಿತ್ತು ವೆರಿ ಗುಡ್ ಸೊ ಅದ್ ನೋಡ್ಬೇಕಾದ್ರೆ ಬಾಲಕನು ವೃದ್ಧಿ ಆಗುತ್ತಾ ಜ್ಞಾನದಿಂದ ಏನ್ ಮಾಡ್ತೀವಿ ಅವ್ರು ಬೆಳಿತಾ ಬಂದ್ರು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಂದ್ರ ಸೊ ದೇವರ ಕೃಪೆಯಿಂದ ಅವ್ರು ಬೆಳಿತಾ ಬಂದ್ರು ಅಂತ ನೋಡ್ತೀರಿ ಸೊ ಇಲ್ಲಿ ಅವರು ಜ್ಞಾನದಿಂದ ಹೇಗೆ ತುಂಬಲ್ಪಟ್ಟರು ಇಂಗ್ಲೀಷ್ ಹೇಳ್ತಾರೆ ಈ ವಾಸ್ ಫಿಲ್ಡ್ ವಿತ್ ವಿಸ್ಡಮ್ ಅಂತ ಹೇಳ್ತಾರೆ ಅದರ ಸೊ ದೇವರ ಒಂದು ಜ್ಞಾನ ಅವರಲ್ಲಿ ಹೆಂಗೆ ತುಂಬಿತು ದೇವರಾಗಿ ಹೆಂಗೆ ತಿಳಿಸ್ಕೊಟ್ರು ಅಂತಂದ್ಬಿಟ್ಟೆ ನಾವು ಏಷ್ಯ ಹನ್ನೊಂದನೇ ಅಧ್ಯಾಯದಲ್ಲಿ ಓದಿದ್ರೆ ಒಂದರಿಂದ ಹತ್ತನೇ ವಾಕ್ಯದಲ್ಲಿ ಏನ್ರೀ ದೇವರು ಒಂದು ಪವಿತ್ರ ಆತ್ಮ ಅಲ್ಲಿ ಏನಾಗಿರ್ತಾರೆ ಅವರಲ್ಲಿ ನೆಲ್ಗೊಂಡಿರ್ತಾರೆ ಅದು ಎಂಥ ಒಂದು ಆತ್ಮ ಅಂತ ನೋಡ್ಬೇಕಂದ್ರೆ ಜ್ಞಾನ ಬುದ್ಧಿ ತಿಳುವಳ್ಕೆಯ ಆತ್ಮ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀರ ದೇವರ ಯಹೋವನ ಒಂದು ಭಯ ಏನಾಗಿರ್ತಾರೆ ಆತನ ಮೇಲೆ ಇರ್ತದೆ ಅಂತಂದ್ಬಿಟ್ಟು ನೋಡ್ತಿರ ನೋಡಿ ಕೆಲವು ವಾಕ್ಯಗಳು ಆ ಏಷ್ಯಾದಲ್ಲಿ ಅಹ್ ಹನ್ನೊಂದನೇ ಅಧ್ಯಾಯ ಒಂದರಿಂದ ಕೆಲವು ನಾಕೆ ಓದ್ತೀರ ವಿಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ವಿಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತೂ ಯಹೋವನ ಆತ್ಮವೇ ನೆಲೆಗೊಂಡಿರುವುದು ನೋಡ್ರಿ ಯಹೋವನ ಆತ್ಮವೇ ಏನಾಗಿರ್ತಾರೆ ನೆಲೆಗೊಂಡಿರ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಕ್ರೈಸ್ಟ್ ತನ್ನಷ್ಟಕ್ಕೆ ತಾನೇ ಏನ್ ಮಾಡಕ್ ಹೋಗಿಲ್ಲ ಏನು ಮಾಡಕ್ ಹೋಗಿಲ್ಲ ಸೊ ಅಲ್ಲಿ ಜ್ಞಾನ ಬುದ್ಧಿ ತಿಳುವಳಿಕೆ ಅದರ ಇವೆಲ್ಲ ಆತ್ಮವನ್ನು ದೇವ್ರು ಏನ್ ಮಾಡಿದಾರೆ ಕ್ರಿಸ್ತನಿಗೆ ಅಲ್ಲಿ ದಯ ನೋಡ್ತೀರಿ ನೋಡ್ತಿರಲ್ವರ ಸೊ ಇದ್ರ ಮುಖಾಂತರ ಏಸು ಕ್ರಿಸ್ತಿಯನ್ನಾಗಿರೋದಪ್ಪ ಅಂದ್ರೆ ಹಿಬ್ರೇಲ್ ಹೇಳಂತ ಒಂದು ರೀತಿಯಲ್ಲಿ ಅವ್ರ ಏನ್ ಮಾಡ್ತಾರೆ ಪಟ್ಟಂತ ಅನುಭವಗಳ ಮುಖಾಂತರ ಸಿದ್ಧಿಗೆ ಬಂದ್ರು ಅಂತ ನಾವೇನ್ ಮಾಡಿದೆ ಕಳವರ ನೋಡ್ದಲ್ಲ ವಾಕ್ಯ ಸೊ ಆ ರೀತಿ ಈ ಒಂದು ಎಕ್ಸ್ಪೀರಿಯನ್ಸಸ್ ಗಳ ಮುಖಾಂತರ ದೇವರ ಒಂದು ಕೃಪೆಯಿಂದ ದೇವರ ಒಂದು ಪವಿತ್ರಪ್ಪ ಅನುಗ್ರಹದಿಂದ ದೇವ್ರ ಏನಪ್ಪ ಮಾಡಿದ್ರೆ ಕ್ರಿಸ್ತನ ಈ ಒಂದು ಪೊಸಿಷನ್ಗೆ ಏನ್ ಮಾಡಿದಾರೆ ಅವರು ಅವರು ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಅಲ್ವರಾ ಅದಕ್ಕೆ ಆ ಏಸು ಕ್ರಿಸ್ತನ ಸೃಷ್ಟಿ ಬಗ್ಗೆ ಹೇಳ್ಬೇಕು ಜ್ಞಾನೋಕ್ತಿ ಎಂಟೆ ಆದರೆ ಕೂಡ ಹೇಳ್ತಾರಲ್ಲ ಇವತ್ತು ಒನ್ ಬ್ರಾಟ್ ಅಪ್ ವಿಮ್ ಅಂತ ಅಂದ್ಬಿಟ್ಟು ಅದರ ಆತನ ಸಂಗಡ ಎತ್ಕೊಂಡು ಆತನ ಶಿಲ್ಪಿಯಾಗಿದ್ರು ಅಂತ ಮುಟ್ಟದ್ರ ಹಂಗಾರೆ ದೇವರು ಕ್ರಿಸ್ತನ್ನ ಈ ತರ ಏನ್ ಮಾಡಿದಾರೆ ರೂಪಿಸಿದಾರೆ ಆತರ ಒಂದು ಪ್ರಭಾವಕ್ಕೆ ಮಹಿಮೆಗೆ ಸೂಟಬಲ್ ಆಗಿರತರ ಅಂದ್ರೆ ದೇವ್ರ ಯೋಜನೆಗೆ ಅವ್ರು ಏನಾಗಬೇಕು ಒಂದು ಕಂಪ್ಯಾಟಿಬಲ್ ಆಗಿರ್ಬೇಕು ಅಲ್ವರಾ ಸೊ ಆ ರೀತಿ ದೇವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಸಿಚುವೇಶನ್ ಏನ್ ಮಾಡಿದಾರೆ ಒಂದು ಪ್ರಿಪರೇಷನ್ಸ್ ಮಾಡಿದ್ದಾರೆ ಇನ್ನೊಂದು ವಾಕ್ಯ ಓದನ್ ನೋಡಿನಿ ಆ ಇಬ್ರೇವ್ರು ಎರಡು ಹದಿನೆಂಟು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ನೋಡ್ರ ತಾನೇ ಶೋಧಿಸಲ್ಪಟ್ಟು ಏನ್ರಿ ಶೋಧನೆ ಹೊಂದವರಿಗೆ ಏನ್ರಿ ಅಲ್ಲಿ ಸಹಾಯ ಮಾಡಕ್ಕೆ ಏನಾಗಿದಾರಂತೆ ಸಿದ್ಧವಾಗಿದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರ ಅಂದ್ರೆ ಯೇಸು ಕ್ರಿಸ್ತು ಮತ್ತೊಬ್ಬರಿಗೆ ಸಹಾಯ ಮಾಡಕ್ಕೆ ಹೆಂಗ ಸಿದ್ಧವಾದ್ರು ಹೆಂಗ ತಯಾರಿ ಆದ್ರು ಹೆಂಗ ರೆಡಿ ಆದ್ರು ಅಂತಂದ್ರೆ ಅವರೇ ಅವ್ರಿಗೆ ಶೋಧನೆಗಳ ಮುಖಾಂತರ ಅಂತ ನೋಡ್ತೀರವ್ರಾ ಅಂದರೆ ಈ ಶೋಧನೆಗಳಲ್ಲಿ ಎಸ್ಕು ಏನಪ್ಪ ಮಾಡಿದಾರೆ ಅಂದರೆ ಇದನ್ನ ಜೈಸದೇನು ಮಾಡಿದ್ರು ಕಲ್ತ್ಕೊಂಡ್ರು ನಮಗೆ ಇಬ್ಬರೇ ನಾಲ್ಕನೇ ದೇ ಕೊನೆ ವಾಕ್ಯ ಬೇಕಾರೆ ಏನರೇ ತಾನೇ ಶೋಧಿಸಲ್ಪಟ್ಟು ಏನಪ್ಪ ಮಾಡಿದ್ದಾರೆ ಅಂದರೆ ಅವ್ರು ಪಾಪ ಮಾತ್ರ ಮಾಡಿಲ್ಲ ಅಂತ ನೋಡ್ತೀರಿ ಅಲ್ಲಾರ ನಮ್ಮ ಹಾಗೆ ಶೋಧಿಸಲ್ಪಟ್ಟರು ಪಾಪ ಮಾತ್ರ ಮಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ನಮಗೆ ಬರೋಂಥ ಎಲ್ಲ ಶೋಧನೆಗಳು ಆಲ್ರೆಡಿ ಯಾರಿಗೆ ಬಂದಿದೆ ಕ್ರೈಸ್ಟಿಗೆ ಬಂದಿದೆ ಅದು ಒಂದೇ ಡಿಫ್ರೆನ್ಸ್ ಏನಂದ್ರೆ ಕ್ರೈಸ್ಟ್ ಪಾಪ ಮಾಡಲಿಲ್ಲ ನಾವೇನು ಮಾಡ್ತೀರಿ ಪಾಪ ಮಾಡ್ತೀರಿ ಅಲ್ಲಾರ ಸೊ ಇಲ್ಲಿ ಕ್ರೈಸ್ಟ್ ಈ ಒಂದು ಶೋಧನೆಗಳಿಂದ ಏನಪ್ಪ ಮಾಡಿದ್ದಾರೆ ಅಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡೋದು ಹೇಗೆ ಈ ಶೋಧನೆಗಳೇ ಬಿದ್ದರೆ ಅವರ ಮೈಂಡ್ ಹೇಗಿರ್ತಾರೆ ಅವ್ರು ಯಾವ ತರ ರಿಯಾಕ್ಟ್ ಆಗ್ತಾರೆ ಅವ್ರ ದೇಹದಲ್ಲಿ ಇರ್ಬೇಕಾದ್ರೆ ಅವ್ರ ಹ್ಯೂಮನ್ ಲಿಮಿಟೇಷನ್ಸ್ ಅಲ್ಲಿ ಅವ್ರ ಬಾಡಿ ಯಾವ ತರ ರಿಯಾಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇದು ಕ್ರೈಸ್ಟ್ ಏನ್ ಮಾಡಿದೆ ಕ್ಲೀನಾಗೆ ಗ್ರಹಿಸ್ಕೊಂಡಿದ್ದಾರೆ ಅದರ ಅದರಿಂದ ಇದನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಹೆಂಗೆ ಓವರ್ಕಮ್ ಮಾಡಬೇಕು ಅಂತಂದ್ರೆ ಕ್ರೈಸ್ಟ್ಗೆ ಏನಾಗಿದೆ ಸೂಪರ್ ಆಗಿ ಗೊತ್ತಿದೆ ಅದರಿಂದ ಯಾರಿಗಪ್ಪ ಸಹಾಯ ಮಾಡ್ತಾರೆ ಅಂದ್ರೆ ಯಾರು ಇದೇ ತರ ಓವರ್ಕಮ್ ಮಾಡಬೇಕು ಅಂತ ಮನ್ಸಿದೆ ಯಾರು ಇದೇ ತರ ಜಯಿಸ್ಬೇಕು ಅಂತ ಮನ್ಸಿದ್ಯೋ ಅವ್ರಿಗೆ ಕರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ಯಾವ ರೀತಿ ಜಯಿಸ್ಬೇಕು ಯಾವ ರೀತಿ ಇನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಏಸು ಕಿಸ್ಸು ಫುಲ್ಲು ಆಗಿದ್ರಂತೆ ಸರಿ ಇನ್ನು ಹೆಂಗೆ ರೆಡಿ ಆದ್ರೆ ಯೇಸು ಕ್ರಿಸ್ತು ಅಂತಂದ್ರೆ ಪಟ್ಟಂತ ರೀ ಅಲ್ಲಿ ಒಂದು ಕಷ್ಟ ಸಂಕಟಗಳ ಮುಖಾಂತರ ಅದರ ಬಾಧೆಗಳ ಮುಖಾಂತರ ಹಿಂಸೆಗಳ ಮುಖಾಂತರ ಅದರ ಸೊ ಈ ಒಂದು ಬಾಧೆಗಳಲ್ಲಿ ಹಿಂಸೆಗಳಲ್ಲಿ ಅದರ ಅನೇಕ ವಿದ್ವಂತ ಶೋಧನೆಗಳಲ್ಲಿ ಬಿದ್ದಾವಾಗ ಕ್ರೈಸ್ಟಿಗೆ ದೇವ್ರು ಕೊಟ್ಟಂತ ಮೈಂಡ್ ಏನಪ್ಪ ಅಂತಂದ್ರೆ ಇವೆಲ್ಲ ಬಂದ್ಬಿಟ್ಟು ದೇವ್ರಿಂದ ಅನುಮತಿ ಆಗಿರಂತ ಏನ್ರಿ ಎಲ್ಲ ಒಂದು ಸಿದ್ಧತೆಗಳು ಅಲ್ಲರ ಅದು ಒಂದು ಶಿಕ್ಷೆ ಅಲ್ಲ ಅದರ ಅದಕ್ಕೆ ನೋಡಿ ಪ್ರತಿಯೊಂದು ದೇವ್ರ ಮಕ್ಳು ಜೀವಿತಗಳಲ್ಲಿ ಎಲ್ಲ ಬರುವಂತ ಒಂದು ಏನ್ರಿ ಅನುಭವಗಳು ಶಿಕ್ಷೆ ಆಗಿರೋದಿಲ್ಲ ಕೆಲವೊಂದು ಏನಾಗಿರ್ತಾರೆ ಅಂದ್ರೆ ನಮ್ಮನ್ನ ಪ್ರಿಪ್ರೇಷನ್ಸ್ ಮಾಡೋಕ್ಕೆ ನಮ್ಮನ್ನ ಪರ್ಫೆಕ್ಷನ್ ತರಂಗೆ ಏನಾಗಿರ್ತಾರೆ ಅಲ್ಲಿ ಅನುಭವಗಳು ಏನಾಗಿರ್ತಾರೆ ಇರ್ತಾರೆ ಅಂದ್ರೆ ಕೆಲವೊಂದು ಶಿಕ್ಷೆ ಆಗಿರ್ತಾರೆ ಕೆಲವೊಂದು ನಮ್ಮನ್ನ ಪರ್ಫೆಕ್ಷನ್ ಥರವಾಗಿರ್ತಾರೆ ಕೆಲವೊಂದು ನಮ್ಮ ಏನು ಮಾಡ್ತಾರೆ ನಮ್ಮನ್ನ ಸರಿಪಡಿಸೋದಕ್ಕೆ ಏನಾಗಿರ್ತಾರೆ ಇರ್ತಾರೆ ಅದರ ಇವಾಗ ಫಸ್ಟ್ ರ್ಯಾಂಕ್ ಓದ್ತಾ ಇರೋನಿಗೆ ಏನೂ ಹೇಳಲ್ಲ ಅಂತ ಅಂದ್ಬಿಟ್ಟು ಏನು ಹೇಳೋಕ್ಕಾಗಲ್ಲ ಅದಾರ ಅವನ್ನ ಏನು ಮಾಡ್ತಾರೆ ಅದೇ ಪೊಸಿಷನ್ ರಿಟೇನ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಅವಾಗ ಇನ್ಸ್ಟ್ರಕ್ಷನ್ಸು ಕೊಡ್ತಾನೆ ಇರ್ತಾರೆ ಅಲ್ವರ ಸೊ ಅದೇ ರೀತಿ ಒಂದು ತುಂಬ ಕೇವಲವಾಗಿ ಮಾರ್ಕ್ಸ್ ತಂದಿರೋಂಥ ಹುಡುಗಂಗೆ ಏನು ಮಾಡ್ತಾರೆ ಶಿಕ್ಷಿಸ್ತಾರೆ ಅವಂಗು ಗೈಡ್ ಮಾಡ್ತಾರೆ ಏನಕ್ಕೆ ನಾನು ಇನ್ನೂ ಏನಾಗಲಿ ಮೇಲೆ ಪೊಸಿಷನ್ಗೆ ಬರಲಿ ಅಂದ್ಬಿಟ್ಟು ಆದರೆ ಮೇಲೆ ಪೊಸಿಷನ್ಗೆ ಬಂದ ಮೇಲೆ ಅದನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂದರೆ ಇಲ್ಲ ಆ ಪೊಸಿಷನ್ನ ರಿಟೈನ್ ಮಾಡೋದಕ್ಕೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬೇಕು ಕೊಡ್ತಾರೆ ಈ ಇನ್ಸ್ಟ್ರಕ್ಷನ್ಸ್ಗಳನ್ನೇ ದೇವರ ತನ್ನ ಪವಿತ್ರಾತ್ಮ ಆತ್ಮ ಅಂತ ಕ್ರಿಸ್ತನಿಗೆ ಏನು ಮಾಡಿದ್ದು ಅಲ್ಲಿ ಕೊಟ್ಟಿದ್ದು ಅಂತ ನೋಡ್ತೀರಿ ಅದಕ್ಕೆ ನೋಡಿ ಇಲ್ಲಿ ಏಸು ಕ್ರಿಸ್ತನ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ತಾರೆ ನೋಡಿ ಏಷ್ಯ ಹನ್ನೊಂದನೇ ಅಧ್ಯಾಯ ಮೂರನೇ ವಾಕ್ಯ ಯಹೋವನ ಭಯವು ಅವನಿಗೆ ಪರಿಮಳಿಸುವುದು ಅವನ್ನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಬಡವರಿಗೆ ನ್ಯಾಯವಾಗಿ ತೀರ್ಪು ಮಾಡುವನು ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು ಲೋಕವನ್ನು ತನ್ನ ಬಾಯದಂಡದಿಂದ ದಂಡಿಸುವನು ದುಷ್ಟರನ್ನು ತನ್ನ ಬಾ ಬಾಯುಸುರಿನಿಂದ ಕೊಲ್ಲುವನು ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಎಂದ್ರೆ ದೇವರು ಯೇಸು ಕ್ರಿಸ್ತನ್ಗೆ ಇವೆಲ್ಲಾ ತಿಳ್ಕೊಳಕ್ಕೆ ಫಾಸ್ಟ್ ಆಗಿ ಏನ್ ಮಾಡ್ತಾರಂತಲ್ಲಿ ಅಲ್ಲಿ ತಿಳ್ಕೊಳಂತ ರೀತಿ ಕೊಡ್ತಾರೆ ಕನ್ನಡದಲ್ಲಿ ಏನ್ ಅಂತು ಮೂರನೇ ಹಾ ಅಲ್ವರ ಯಹೋನ ಬರ ಭಯವು ಆತನ್ಗೆ ಎಂದ್ರೆ ಪರಿಣಮಿಸುವುದು ಅಂತ ಇಂಗ್ಲಿಷ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬರ್ತದೆ ಈ ಶಾಲ್ ಮೇಕ್ ಇಂಗ್ ಆಫ್ ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಫಿಯರ್ ಆಫ್ ದ ಲಾಡ್ ಇದು ಕನ್ನಡದಲ್ಲಿ ಬರ್ಲೇ ಇಲ್ಲ ಅತಿ ವೇಗವಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಡೋಕೆ ದೇವ್ರು ಏನ್ ಮಾಡ್ತಾರ ಕೃಪೆ ಏನ್ ಮಾಡ್ತಾರಂತ ಅವ್ರಿಗೆ ಅಲ್ಲಿ ಕೊಡ್ತಾರಂತೆ ನೋಡ್ರ ಅದರಿಂದ ಏಸು ಕ್ರಿಸ್ತು ಕಣ್ಣಿಗೆ ಕಾಣಂತ ರೀತಿ ಏನು ಮಾಡೋಕೆ ಹೋಗಲ್ಲ ಅವರು ತೀರ್ಪು ಮಾಡೋಕೆ ಹೋಗಲ್ವಂತೆ ಅಲ್ವರ ಸೊ ಕೇಳುವಂಥ ರೀತಿಲಿ ಏನ್ ಮಾಡಕ್ ಹೋಗಲ್ಲ ಅಂತ ಕೇಳಂತ ಯಾರ ಹೇಳಂತದ್ನ ಕೇಳಿ ಅದ್ರ ಪ್ರಕಾರ ತೀರ್ಪು ಮಾಡೋಕೆ ಹೋಗಲ್ವಂತೆ ಅಲ್ವರ ಸೊ ಅದಕ್ಕೆ ಅವರು ನೀತಿಯಿಂದ ಏನು ಮಾಡ್ತಾರೆ ತೀರ್ಪು ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವರ ನೋಡ್ರಿ ಏಕೆಂದ್ರೆ ಎಷ್ಟು ವೇಗವಾಗಿ ಕ್ರೈಸ್ಟಿಗೆ ತಿಳಿಸ್ಕೊಡ್ತಾರೆ ಅಂತಂದ್ರೆ ಅದು ಗಾಡ್ಸ್ ಗ್ರೇಸ್ ಸ್ಪಿರಿಟ್ ಅದಕ್ಕೆ ಹೇಳೋದು ದೇವರ ಪವಿತ್ರಾತ್ಮ ಅಳತೆ ಎಲ್ದೇ ರೀತಿಯಲ್ಲಿ ಏನ್ ಮಾಡಿದ್ರು ಕ್ರಿಸ್ತನ್ಗೆ ಕೊಟ್ಟಿದ್ದು ಅದರ ಅಳತೆ ಇಲ್ದೇ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಫಾಸ್ಟ್ ಆಗಿ ಕೆಲವು ವಿಚಾರಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಏನಾಯ್ತು ಅನುಕೂಲ ಆಯ್ತು ಕ್ರಿಸ್ತನ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಪವಿತ್ರಾತ್ಮ ಸಭೆ ಮೇಲೆ ಏನಾಯಿತು ಒಂದು ಕಾಸ್ಟ್ ದಿನ ಬಂತು ಪಂಚಶತಮ ದಿನ ಬಂತು ಅಪ್ಪಸ್ ಗೊತ್ತಿಲ್ಲ ಎರಡನೇ ಐದೇಲಿ ಕೊಟ್ಟಿದೆ ಪವಿತ್ರಾತ್ಮ ಬರಿದ ತಕ್ಷಣ ಇವ್ರು ಏನ್ ಇವರು ಬೇರೆ ಬೇರೆ ಮಾತೃ ಭಾಷೆಯಲ್ಲಿ ಮಾತಾಡೋಕೆ ಶುರು ಮಾಡಿದಂತೆ ಬೇರೆ ಬೇರೆ ಮಾತೃಭಾಷೆಯಲ್ಲಿ ಇವರೆಲ್ಲ ಕಲ್ತ್ಕೊಂಡ್ ಬಂದಿದ್ದೀರಾ ಅಂದ್ರೆ ಇಲ್ಲ ಅಂದ್ರೆ ಗಾಡ್ಸ್ ಗ್ರೇಸ್ ಹಿಂಗಿತ್ತು ಅಂದ್ರೆ ನೋಡಿ ಪವಿತ್ರತ್ವ ಬೀಕ್ಷೆ ಸ್ಪಾಟ್ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಬೇರೆಯವ್ರಿಗೆ ಅರ್ಥ ಆಗಂತ ಬೇರೆ ಬೇರೆ ಭಾಷೆ ಮಾತಾಡಕ್ಕೆ ಮಾಡೋ ಅನುಗ್ರಹ ಕೊಟ್ಟರು ಇವಾಗ ಅಪೋಸಿಗೆ ಹಿಂಗೆ ಅಂತಂದ್ರೆ ಇನ್ನು ಕ್ರೈಸ್ಟ್ ಪರಿಪೂರ್ಣವಾಗಿರೋ ಮನುಷ್ಯ ಪರಿಶುದ್ಧವಾಗಿರೋ ಮನುಷ್ಯರು ಅವ್ರಲ್ಲಿ ಯಾವ್ದು ಲೋಪದೋಷ ಇಲ್ಲ ಕುಂದು ಕೊರತೆಗಳಿಲ್ಲ ದೇವ್ರಿಗೆ ಯಾವಾಗ ವಿಧೀನಾಗಿದ್ರು ಅಂದ್ರೆ ಅವ್ರಿಗೆ ದೇವರು ಅಳತ್ತೇ ಇಲ್ದಿರ ಪವಿತ್ರ ಆತ್ಮ ಕೊಟ್ಟಿರ್ಬೇಕ್ರೆ ಅವ್ರಿಗೆ ನ್ಯಾಯ ರೀತಿ ತಿಳ್ಕೊಳಕ್ಕೆ ಫಾಸ್ಟ್ ಆಗೇನ್ ಮಾಡಿರಬೇಕು ಅವ್ರಿಗೆ ಅವ್ರಿಗೆ ತಿಳಿವಳ್ಕೆ ಕೊಟ್ಟಿರ್ಬೇಕು ಅಲ್ವರ ನಾವು ಹೋವೆ ಮಾಡ್ಕೊಬೋದು ಅದರ ಅದಕ್ಕೆ ಯೇಸು ಕ್ರಿಸ್ತು ಕಣ್ಣಿಗೆ ತೋರಿದಂಥ ರೀತಿಯಲ್ಲಿ ತೀರ್ಪು ಹೋಗಲ್ಲ ಅಂತ ಹೇಳ್ತಾರೆ ಅದ್ರ ಇವಾಗ ನಾವು ಯಾರೋ ಒಬ್ರು ಜಜ್ ಮಾಡ್ಬೇಕು ಹೆಂಗೆ ಮಾಡ್ತೀರಿ ನಮಗೆ ಕಣ್ಣಿಗೆ ಏನು ದೃಷ್ಟಿ ಕಾಣಿಸ್ತಾರೋ ಅದನ್ನೇನು ಮಾಡೋದು ಅದ್ರ ಪ್ರಕಾರ ನಾವು ಏನ್ ಮಾಡೋದು ನಾವು ತೀರ್ಪು ಮಾಡಕ್ ಹೋಗೋದು ಅಲ್ವ ಇವಾಗ ಉದಾಹರಣೆಗೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಮಾಡ್ತಾರೆ ಒಬ್ರು ಮನೆಗೆ ಹೋಗ್ತಾರೆ ಅದ್ರಾ ಆ ಮನೆಗೆ ಹೋದ್ರೆ ಅವನು ಫರೀಸನ್ ಅಂತ ಬೈಬಲ್ ನಾವು ಏನ್ ಮಾಡ್ತೀರಿ ಓದ್ತೀರಿ ಅದ್ರ ಅವನು ಮನೆಗ್ ಕರ್ದಿರ್ಬೇಕಾರೆ ಏಸು ಕೃಸ್ತ ಏನ್ ಮಾಡ್ತಾರೆ ಸೀದಾ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಊಟಕ್ಕೆ ಕೂತ್ಕೊಂಡ್ಬಿಡ್ತಾರೆ ಕೈ ಕಾಲುಗಳೇ ಮಾಡೋದಿಕ್ಕೆ ಹೋಗಲ್ಲ ತೊಳೆದಿಕ್ಕೆ ಹೋಗಲ್ಲ ಅಲ್ದ್ರ ಆ ಸಂದರ್ಭದಲ್ಲಿ ಸ್ತ್ರೀ ಏನ್ ಮಾಡ್ತಾರೆ ಬಂದ್ಬಿಟ್ಟು ಅಮೂಲ್ಯವಾಗಿರಂತ ತೈಲನ್ನ ಹಾಕ್ಬಿಟ್ಟು ಅವರು ಕಾಲ್ ಮೇಲೆ ಅಭಿಷೇಕ ಮಾಡ್ಬಿಟ್ಟು ತನ್ನ ಕೂದ್ಲಿಂದ ಏನ್ ಮಾಡ್ತಾರೆ ಒರ್ಸೋದಿಕ್ಕೆ ಶುರು ಮಾಡ್ತಾರೆ ಅಲ್ದ್ರಾ ಸರಿ ಇವಾಗ ಅಲ್ಲಿನ ವಾಕ್ಯದಲ್ಲಿ ಓದ್ದ ಅಂತಂದ್ರೆ ಅದು ದುಃಖ ಬರ್ತದೆ ಎಲ್ಲ ಬರ್ತಾರೆ ಯಾರೋ ಫ್ರೀದ್ರ ಉಡಿತಾರೆ ಬೇಕಾದ್ರೆ ವಾಕ್ಯ ಓದೋಣ ಅಲ್ಲಿ ನೋಡ್ಬೇಕ್ರೆ ಏನಪ್ಪಾ ಬರ್ತಾರೆ ಸನ್ನಿವೇಶ ಅಂತಂದ್ರೆ ಈ ಯೇಸು ಕ್ರಿಸ್ತು ಮನೆಗೆ ಫಸ್ಟ್ ಆಫ್ ಆಲ್ ಕಾಲು ತೊಳ್ಕೊಂಡಿರೋ ಡೈರೆಕ್ಟ ಬಂದು ಊತು ಮಾಡ್ತಾನೆ ಏನ್ ಮಾಡ್ತೇನೆ ತುಂಬಾ ತೀಕ್ಷ್ಣವಾಗಿ ಏನ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಎರಡನೇದು ಈ ಸ್ತ್ರೀ ಬಂದ್ಬಿಟ್ಟು ಅಮೂಲ್ಯವಾಗಿರೋ ತೈಲನ ಕ್ರಿಸ್ತಿನ ಪಾದ ಮೇಲೆ ಹಾಕ್ಬಿಟ್ಟು ಒಂದು ಕೂಲಿನ ಒರೆಸ್ತಾ ಇರ್ಬೇಕಾರೆ ಈ ದೃಶ್ಯ ನೋಡಕ್ ಹೆಂಗಿತ್ತು ಅಂತಂದ್ರೆ ಅಲ್ಲಿ ಬೈಬಲ್ ಹೇಳ್ಬೇಕಾರೆ ಆ ಸ್ತ್ರೀ ಬಂದ್ಬಿಟ್ಟು ಎಂತ ಸ್ತ್ರೀ ಆಗಿದ್ಲು ಅಂದ್ಬಿಟ್ಟು ಯೇಸು ಕ್ರಿಸ್ ಗೊತ್ತಿರಲ್ವಾ ಅಂತ ನನ್ನ ಪ್ರಶ್ನೆ ಆಗ್ತಾ ಇತ್ತು ಅಂದ್ರೆ ಆ ಸ್ತ್ರೀ ಒಳ್ಳೆ ಸ್ತ್ರೀ ರೀ ಅದರ ಸೊ ಅಂಥ ಒಂದು ಸ್ತ್ರೀ ಏನು ಒಂದು ಕೆಟ್ಟ ಕ್ಯಾರೆಕ್ಟರ್ ಅಂತ ಸ್ತ್ರೀ ಯಾರು ಬಂದ್ಬಿಟ್ಟು ಅಮೂಲ್ಯ ತೈಲನ ಹಾಕ್ಬಿಟ್ಟು ಒಬ್ಬ ಗಂಡಸ ಮೇಲೆ ಹಾಕ್ಬಿಟ್ಟು ಕೂದಲಿಂದ ಒರೆಸ್ತಾರೆ ಅಂದ್ರೆ ಏನ ಏನೋ ಒಂದು ಅಭಿಪ್ರಾಯ ಬರ್ತಾರೆ ಒಂದು ಕೆಟ್ಟ ಕೆಟ್ಟಾಗಿರೋಂಥ ಅಭಿಪ್ರಾಯನೇ ಆಗ್ತಾರೆ ಬರ್ತಾರೆ ಅದರ ಅದನ್ನ ನೋಡ್ಬಿಟ್ಟು ಅವ್ರು ಫ್ರೀಸ್ನ ಹಂಗೆ ರಿಯಾಕ್ಟ್ ಆಗ್ತಾರಲ್ಲೇ ಏನಪ್ಪ ಈ ಸ್ತ್ರೀ ಅಂತ ಗೊತ್ತಿಲ್ಲ ಎಂಥವಳು ಅಂತ ಗೊತ್ತಿಲ್ಲ ಹಿಂದೂ ಗೊತ್ತಿದ್ದು ಕೂಡ ಒಂದು ದೇವ್ರ ಪ್ರವಾದಿಯಾಗಿ ಏನು ಮಾಡ್ತವ್ರೆ ಹಿಂಗೆಲ್ಲ ಮಾಡ್ಕೊತಾರಲ್ಲ ಅಂತ ಮಾಡ್ತಾರೆ ಹೇಳ್ತಾರಲ್ಲಾರ ಇದು ಕಣ್ಣಿಗೆ ಕಾಣಂತ ದೃಷ್ಟಿ ನೇರವಾಗಿ ಆ ಸಿಚುವೇಶನ್ ನಾವು ಇದ್ರೂ ಕೂಡ ಏನ್ ಮಾಡ್ತಾ ಇದ್ರೆ ನಾವು ಕೂಡ ಹಂಗೆ ರಿಯಾಕ್ಟ್ ಆಗ್ತಾ ಇದ್ರಿ ಅಲ್ಲ ಏನಪ್ಪ ಇಂಥ ಒಂದು ಸ್ತ್ರೀ ಹತ್ರ ಹೋಗ್ಬಿಟ್ಟು ಇವರು ಅಯ್ಯೋ ಏನು ಇವರು ಹಿಂಗೆಲ್ಲ ಬಿಹೇವ್ ಮಾಡ್ತಾರಲ್ಲ ಅಂತ ಏನ್ಮಾಡಿರೋದು ನಾವು ರಿಯಾಕ್ಟ್ ಆಗ್ತಾ ಇದ್ರು ಅಲ್ಲರ ಅರ ಕ್ರೈಸ್ಟ್ ತರ ಹೇಳೋರು ಕ್ರೈಸ್ಟ್ ನೋಡಿದಂಥ ದೃಷ್ಟಿಕೋನೇ ಬೇರೆ ರೀ ಅದರ ಯಾಕಂದ್ರೆ ಕ್ರೈಸ್ಟ್ಗೆ ಪವಿತ್ರ ಆತ್ಮ ಇಂದ ಅಳತೆ ಇಲ್ದಿರ ತುಂಬಿಸಿರ್ಬೇಕ್ರೆ ಒಬ್ಬರು ಮನ್ಸಿನ ಸ್ಥಿತಿಗತಿಗಳು ಒಬ್ಬರ ಮನುಷ್ಯನ ಭಾವನೆಗಳು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳೋಕ್ಕೆ ಯಾರಿಗಪ್ಪ ಕೆಪಾಸಿಟಿ ಇತ್ತು ಅಂದರೆ ಕ್ರೈಸ್ಟ್ಗೆ ಕಿತ್ತರಿ ಅದರ ಒಬ್ಬ ಮನುಷ್ಯ ನೋಡಿದ ತಕ್ಷಣ ಟೋಟಲೇ ಸ್ಕ್ಯಾನ್ ಮಾಡಿ ಅವನ ಆಲೋಚನೆಗಳು ಏನು ಅಂತ ಏನು ಮಾಡೋರಂತೆ ಅಂತ ಕ್ಲೀನಾಗೆ ಅರ್ಥ ಮಾಡ್ಕೊಂಡು ಅಂತ ಅವನು ಅವ್ನು ಏನು ರೀ ಅವ್ನ ಪಲ್ಸ್ ಏನಿದೆ ಅವನು ಏನು ತಿಂಕ್ ಇದ್ದಾನೆ ಅವ್ನಿಗೆ ಯಾವ ರೀತಿ ಸಂತೈಸಬೇಕು ಹೇಗೆ ಮಾತಾಡಬೇಕು ಅಂತ ಏನು ಮಾಡ್ತಾಯಿದಂತೆ ಅಲ್ಲಿ ಅದನ್ನು ಹೇಳ್ತಾಯಿದ್ರಂತದ್ರ ಸಾರ್ ರೀತಿ ಕ್ರೈಸ್ಟ್ ಇಮ್ಮಿಡಲ್ಲಿ ಏನಕ್ಕೆ ಏನು ಅಂತ ಉತ್ತರ ಕೊಡ್ತಾರಂತೆ ನೋಡಪ್ಪ ನೀನು ಫರೀಸ್ ಏನು ಅಂತ ಹೇಳ್ಕೊಂಡಿದ್ಯಾ ಅದರ ಆದರೆ ನೀನು ನಿಮ್ಮ ಮನೆಗೆ ಬರಬೇಕಾದ್ರೆ ಸಾಮಾನ್ಯ ಇವೆಲ್ಲ ತೊಳ್ಕೊಂಡೇ ಬರ್ತೀರಿ ಕೈಕಾಲ ತೊಳ್ಕೊಂಡೆ ಮನೆಗೆ ಏನು ಮಾಡೋದು ಊಟ ಕೂತ್ಕೊಂಡು ಆದರೆ ನಾನು ಮನೆಗೆ ಬರಬೇಕಾ ನೀವು ಕೈಕಾಲು ತೊಳೆಕ್ಕೂ ನೀರು ಕೊಟ್ಟಿಲ್ಲ ಅದ್ರಾ ಏನೂ ಇಲ್ಲ ಆದರೆ ಈ ಸ್ತ್ರೀ ನೋಡ್ಬೇಕಾದ್ರೆ ಮಾಡ್ತಾರೆ ನಾನು ಮನೆಗೆ ಬಂದಾಗಿಂದ ಹಿಡಿದಿ ಏನ್ರಿ ನನ್ನ ಕಾಲನ್ನ ಒಸೋದೇನು ಮಾಡಿಲ್ಲ ಬಿಟ್ಟೇ ಇಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಸೊ ಅದಕ್ಕೆ ನಾವು ಅಲ್ಲಿ ಲೂಕ ಏಳನೇ ಜೇಲಿ ನೋಡ್ಬೇಕಾರೆ ಏನ್ರಿ ನಲ್ವತ್ ಮೂರಿಂದ ಬರ್ತಾರೆ ಆಕಿನ ಬಿಡು ಬಿಡ್ಬೇಕಾದ್ರೆ ನೋಡ್ಕೊಳ್ಳಿ ಅದರ ಸೊ ಇದು ಕ್ರೈಸ್ಟ್ ಜಜ್ಮೆಂಟ್ ಅಲ್ದರಾ ಆಮೇಲೆ ಅದೇ ಥರ ಏನ್ರಿ ಏನು ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಕೇಳಿದಂಥ ಪ್ರಕಾರ ಏನು ಮಾಡೋಕೋಗಲ್ಲ ತೀರ್ಪು ಮಾಡೋಕೆ ಹೋಗೋಲ್ಲ ಅಂತ ಹೇಳ್ತಾರೆ ಇದು ಒಂದು ಎಕ್ಸಾಂಪಲ್ ನೋಡ್ಬೇಕ್ರೆ ಏನ್ರೀ ಒಂದ್ಸರಿ ಶಿಷ್ಯನರು ಏನ್ಮಾಡ್ತಾರೆ ಊರಿಗೋ ಊಟ ಹೋಗ್ತಾರೆ ಅಲ್ದರಾ ಊರ ಜನಗಳು ಕ್ರೈಸ್ಟ್ ಏನು ಮಾಡಲ್ಲ ವೆಲ್ಕಮ್ ಮಾಡೋದಿಲ್ಲ ಅಲ್ರ ಕ್ರೈಸ್ಟ್ ಏನು ಮಾಡ್ತಾರೆ ಅಯ್ಯೋ ಯೇಸು ಕ್ರಿಸ್ತು ಶಿಷ್ಯನ ಊಟ ತರಕ್ ಬಂದವರ ಫಸ್ಟ್ ಒಡೆದೋಡಿಸಿ ಅಂತ ಏನು ಮಾಡ್ತಾರೆ ಓಡಿಸ್ಬಿಡ್ತಾರೆ ಶಿಷ್ಯನ್ಗಳನ್ನ ಓಡಿಸ್ಬಿಟ್ಟು ಅಲ್ದಾರ ಹೋಗಿ ಹೋಗಿ ಫಸ್ಟ್ ಊರಿಗೆ ಊರು ಬಿಟ್ಟು ಹೋಗಿ ಏನು ಅಂದ್ಬಿಟ್ಟು ಶಿಷ್ಯುಗಳಿಗೆ ಭಯಂಕರ ಒಬ್ಬ ಕೋಬಂಬಿಡ್ತಾರೆ ಸೀತಾ ಬಂದು ಕ್ರೈಸ್ಟ್ ಹತ್ರ ಹೇಳ್ತಾರೆ ಸಾರ್ ನಿಮ್ಗೆ ಗೊತ್ತಾ ನೀವು ಇವ್ರು ಏನು ಮಾಡೋರು ಅಂತ ನಮಗೆ ಏನು ಮಾಡಿಲ್ಲ ಹಾಂ ದಯವಿಟ್ಟು ನೀವು ಊಟ ಕೊಡಲಿಲ್ಲ ನಮಗೆ ದಯವಿಟ್ಟು ಪರ್ಮಿಷನ್ ಕೊಡಿ ಆಕಾಶಿನ ಅಗ್ನಿ ತಂದ್ಬಿಟ್ಟು ಏನು ಮಾಡೋಣ ನಾಶ ಮಾಡ್ಬಿಡೋಣ ಅಂತ ಏನು ಮಾಡ್ತಾರೆ ಪರ್ಮಿಷನ್ ಕೇಳ್ತಾರೆ ಅದರ ಇವಾಗ ಇಮೇಜಿನ್ ಮಾಡಿ ಅವ್ರು ಹೇಳೋದು ಒಳ್ಳೇದಲ್ವ ಅವ್ರು ಹಿಂಗೆ ಕೆಟ್ಟದ್ದು ಮಾಡೋರೆ ಅವ್ರು ನಮ್ಗೆ ಏನು ಮಾಡಿಲ್ಲ ಸಪೋರ್ಟ್ ಮಾಡಿಲ್ಲ ಅದೇ ಏನು ಮಾಡಲಿ ಅವ್ರನ್ನ ನಾಶ ಮಾಡೋಕ್ಕೆ ಬಿಡ್ಲಿ ಅಂತ ನಾವೇನು ಮಾಡ್ತೀರ ಬಯಸ್ತೀರಲ್ವಾ ಅಂದರೆ ಕ್ರೈಸ್ಟ ಮೂಮೆಂಟಲ್ಲಿ ಅವ್ರು ಏನು ಮಾಡ್ತಾರೆ ತಿತ್ತಾರೆ ಅಲ್ವರಾ ಯಾಕೆಂದರೆ ಅಲ್ಲಿ ಏನೋ ಬೇರೆ ಏನೋ ಸಿಚುವೇಶನ್ ಆಗಿರಬೇಕು ಏನೋ ನಡೆದಿರಬೇಕು ಅಲ್ವರ ಅಂತಂದರೆ ಹಂಗೆ ರಿಜೆಕ್ಟ್ ಮಾಡೋಕ್ಕೆ ಖಂಡಿತ ಚಾನ್ಸಸ್ ಇಲ್ಲ ಅದಕ್ಕೆ ಕ್ರೈಸ್ಟು ಮನುಷ್ಯ ಕುಮಾರ ನಾಶ ಮಾಡೋಕ್ಕೆ ಏನು ಮಾಡಿಲ್ಲ ಬರಲಿಲ್ಲ ರೀ ಮತ್ತೊಬ್ರಿಗೆ ಪ್ರಾಣ ಕೊಡೋಕು ಜೀವ ಕೊಡೋಕೆ ಏನಾಗಿದ್ದಾರೆ ಅವರು ಅವ್ರು ಬಂದವರೇ ಅಂತ ನಾವೇನ್ ಮಾಡ್ತೀರಲ್ಲ ಸತ್ಯವೇದ ನೋಡ್ತಿರ ಅದರ ಅಂದ್ರೆ ಯೇಸು ಕ್ರಿಸ್ತು ಒಂದು ಜಜ್ಮೆಂಟ್ ತೊಗೊಬೇಕಾರೆ ಕೂಡ ಅವ್ರು ಮಾತಾಡ್ಬೇಕು ಕೂಡ ಅಲ್ದ್ರ ಅಥವಾ ಅವ್ರ ದೃಷ್ಟಿಕೋನದಲ್ಲಿ ಯಾರಿಗೆ ಯಾವ್ತರ ಒಂದ್ ದೃಷ್ಟಿಕೋನದಲ್ಲಿ ನೋಡ್ಬೇಕಾಯ್ತು ಅವ್ರ ಯಾವ್ ತರ ನೋಡೋರ್ ಅಂದ್ರೆ ಈ ಸಾಮಾನ್ಯ ಆಗಿರೋ ಮನ್ಸು ನೋಡೋಂತ ದೃಷ್ಟಿಕೋನದಲ್ಲಿ ಏನ್ ಮಾಡ್ತಾ ಇರ್ಲಿಲ್ಲ ಅವ್ರು ನೋಡ್ತಾ ಇಲ್ಲ ಅದರ ಅದಕ್ಕೆ ನೋಡ್ಬೇಕ್ರೆ ಒಂದು ಪ್ರಾಪರ್ ಆಗಿರೋ ತೀರ್ಪು ಏನ್ ಮಾಡ್ತಾ ಇದ್ದವ್ರು ಯೇಸು ಕ್ರಿಸ್ತು ಮಾಡ್ತಾ ಇದ್ದು ಅಲ್ದರ ಸೊ ಅದಕ್ಕೆ ಏನ್ರಿ ಕ್ರೈಸ್ತಿಗೆ ಈ ಅಂಡರ್ಸ್ಟ್ಯಾಂಡಿಂಗು ಯಾರಪ್ಪ ಕೊಟ್ಟಿದ್ದು ಅಂತಂದ್ರೆ ತಂದೆಯ ದೇವರು ತನ್ನ ಪವಿತ್ರಾತ್ಮನ ಕೃಪೆಯಿಂದ ಏನ್ ಮಾಡಿದ್ದಾರೆ ನೀವೆಲ್ಲನೂ ಕೊಡ್ಬೇಕಾರೆ ಕ್ರೈಸ್ಟ್ ಇದ್ನು ಫಾಸ್ಟ್ ಆಗಿ ಏನ್ ಮಾಡೋ ಇದನ್ನ ಕಲ್ತ್ಕೊಳ್ರೆ ಅಂತ ನೋಡಿ ಇದರಲ್ಲಿ ನಮ್ಗೆ ಏನಪ್ಪ ಪಾಠ ಅಂತಂದ್ರೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ಅನುಭವಗಳು ಏನ್ ಮಾಡ್ತಾರೆ ದೇವರು ಬಿಡ್ತಾರೆ ಅಲ್ವರ ಅವಾಗ ನಾವ್ ಯಾವ್ತರ ರಿಯಾಕ್ಟ್ ಆಗ್ತೀರಿ ಡಿಸಿಷನ್ಸ್ ಡಿಸಿಷನ್ ಯಾವ ಥರ ದೃಷ್ಟಿಕೋನದಲ್ಲಿ ನೋಡ್ತೀರಿ ಅಂತ ನೋಡ್ಬೇಕಾದ್ರೆ ಏನ್ರಿ ನಾವು ಏನ್ ಮಾಡ್ಬೇಕು ಸುಮ್ಮನೆ ಕೇಳಿರೋಂಥ ವಿಚಾರ ಆಗಲಿ ನೋಡಿರೋ ವಿಚಾರಗಳಾಗಲಿ ಏನು ಅಲ್ಲ ಅದು ನಾವೇ ಮಾಡಬೇಕು ಒಂದು ಬಗ್ಗೆ ಆದಷ್ಟು ನಾವೆಲ್ಲ ಮಾಂಸಲ್ಲಿ ಬಿಡಿ ಬಲಹಿಂತಗಳಿರ್ತಾರೆ ನಾವೆಲ್ಲ ಪರ್ಫೆಕ್ಟ್ ಅಲ್ಲ ಆದರೆ ನಮಗೆ ಒಂದು ಸರಿತೋಚ ರೀತಿಯಲ್ಲಿ ನಾವೇನು ಮಾಡಬೇಕಂದ್ರೆ ಆದಷ್ಟು ಏನ್ರಿ ಇದನ್ನೆಲ್ಲ ಏನು ಮಾಡಬೇಕು ದೇವ್ರಿಗೆ ಒಪ್ಪಿಸ್ಕೊಡೋರಾಗಿರ್ಬೇಕು ಅಲ್ವಾರ ಸದ್ಯ ಕರ್ತನಲ್ಲಿ ಪ್ರೀತಿ ಅನ್ನೋದ್ರೆ ಈ ಅನುಭವದಲ್ಲಿ ಕಲಿಬೇಕಂತ ಪಾಠಗಳನ್ನ ನಾವೇನು ಮಾಡಬೇಕು ಕಲಿಬೇಕು ಅಲ್ಲವರ ಏನು ಕಲಿಬೇಕು ಮುಖ್ಯವಾಗಿ ಅಂತಂದರೆ ಏನು ರೀ ಶೋಧನೆಗಳಲ್ಲ ಬಿದ್ದೋರ್ನ ಯಾವ್ತೀರಿ ಶೋಧನೆಯನ್ನು ತಪ್ಪಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಅವ್ರಿಗೆ ಸಹಾಯ ಮಾಡೋ ಒಂದು ಗುಣಗಳನ್ನ ನಾವೇನ್ ಮಾಡಬೇಕು ಬೆಳೆಸಬೇಕು ಕ್ರೈಸ್ಟು ಮಹಾಜಕ ನಾವೆಲ್ಲ ಏನಾಗಿದಿರಿ ಅಂಡರ್ ಪ್ರಿಸ್ಟ್ ಅದ್ರ ಅಂದ್ರೆ ಯೇಸುಕ್ರಸ್ ದೇಹಕ್ಕೆ ಏನಾಗಿದಿರಿ ನಾವೆಲ್ಲ ಅಂದ್ರ ಅಂದ್ರೆ ನಾವೇನ್ ಮಾಡಬೇಕು ಮತ್ತೊಬ್ಬರಿಗೆ ಓವರ್ ಕಮ್ ಮಾಡಕ್ಕೆ ಏನ್ ಮಾಡ್ಬೇಕು ಸಹಾಯ ಮಾಡೋರಾಗಿರ್ಬೇಕು ಅದಕ್ಕೆ ನೋಡಿ ನಮ್ಮ ಒಂದು ಒಂದು ವಾಕ್ಯ ಇದೆ ಓದೋಣ ಅಂತೀರಿ ಮೀಕಾ ನಾಲ್ಕು ನಾಲ್ಕು ಓದಿ ಯಾರಾದ್ರು ಮೀಕಾ ಫೋರ್ ಫೋರ್ ಓಲ್ಡ್ ಟೆಸ್ಟಿಮೆಂಟ್ ಆ ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು ಅವರನ್ನು ಯಾರು ಹೆದರಿಸರು ಸೇನಾಧೀಶ್ವರನಾದ ಯಹೋನ ಬಾಯೇ ಇದನ್ನು ನುಡಿದಿದೆ ವೆರಿ ಗುಡ್ ನೋಡಿ ಇಲ್ಲಿ ಏನ್ ಹೇಳ್ತಾರೆ ಕ್ರಿಸ್ತನ್ ರಾಜದಲ್ಲಿ ಯಾರೋ ಅದನ್ನ ಎದುರಿಸೋರು ಅಂತ ಹೇಳ್ತಾರೆ ಇದು ನಮ್ಗೆ ಚೆನ್ನಾಗಿ ಗೊತ್ತು ಕ್ರಿಸ್ತನ್ ರಾಜ್ ಆಗೋದು ಪ್ರತಿಯೊಬ್ಬ ಮನುಷ್ಯ ನೋಡಿ ಯಾವ್ದು ಕಡೆ ಕೂತ್ಕೊಂತಾನೆ ಅಂದ್ರೆ ತನ್ನ ತನ್ನ ಅಂಜೂರದ್ ಮರ ತನ್ನ ತನ್ನ ದ್ರಾಕ್ಷಾ ಬಳ್ಳಿ ಕೆಳಗಡೆ ಅಂತ ಹೇಳ್ತಾರೆ ಇಲ್ಲಿ ತನ್ನ ತನ್ನ ದ್ರಾಕ್ಷ ಬಳ್ಳಿ ತನ್ನ ತನ್ನ ಅಂಜೂರ್ ಮರ ಯಾಕೆ ಬೆರೆ ಯಾವ ಗಿಡಗಳಿಲ್ಲ ರಾಜ್ಯದಲ್ಲಿ ಯಾಕೆ ಬೆಡೆ ಕೊಟ್ಟಿದ್ರೆ ಅದರ ಇವಾಗ ಏನ್ರಿ ಅಂಜೂರ ಮರ ಅಂತಂದ್ರೆ ಯಾವ ರಾಜ್ಯ ಕೇಳ್ತಿದ್ ನಾವ್ ಏನ ಕಂಪೇರ್ ಇಸ್ರೇಲ್ ವೆರಿ ಗುಡ್ ಇಸ್ರೇಲ್ ರಾಜ್ಯ ಆಮೇಲೆ ದ್ರಾಕ್ಷರ ಬಳ್ಳಿ ಅಂತಂದ್ರೆ ಅಲ್ವರ ನೀವೇ ಏನ್ರಿ ನಾನೇನು ಜ್ರಾಕ್ಷ ಬಳ್ಳಿ ನೀವೆಲ್ಲ ಏನ್ ಕೊಂಬೆಗಳಾಗಿದ್ದೀರಾ ಅಂತ ಹೇಳ್ತಾರ ನೋಡ್ರಾ ಅಂದ್ರೆ ದ್ರಾಕ್ಷಾ ಬಳ್ಳಿ ಅಂತಂದರೆ ಸಭೆ ಅದರ ಅಂಜೂರು ಮರ ಅಂದ್ರೆ ಇಸ್ರೇಲ್ ಅಂದರೆ ದೇವರಾಜ್ ಬರಂತ ಪ್ರತಿಯೊಬ್ಬ ಮನುಷ್ಯನು ತನ್ನ ತನ್ನ ಅಂಜರದ ಮರ ತನ್ನ ತನ್ನ ಇಸ್ರೇಲ್ ಜನಗಳ ಕ್ಯಾಟಗರಿ ಕೆಡನಾಗ್ತಾರ ಬರ್ತಾರೆ ತನ್ನ ತನ್ನ ದ್ರಾಕ್ಷ ಬಳ್ಳಿ ಅಂದ್ರೆ ತನ್ನ ತನ್ನ ಸಭೆಗೆ ಏನಾಗಿದೆ ಸಂಬಂಧಪಟ್ಟಂತ ಇರೋಂಥ ಏನಾಗಿದ್ದಾರೆ ಒಂದು ಕ್ಯಾಟಗರಿ ಜನಗಳು ಏನಾಗಿದ್ದಾರೆ ಅದರಲ್ಲಿ ಅವ್ರವ್ರು ಅವರು ಕೆಡನೇ ಬರ್ತಾರೆ ಅಂತ ಅರ್ಥ ನಾನು ಉದಾಹರಣೆಗೆ ಇವಾಗ ಉದಾಹರಣೆಗಳ ಬಗ್ಗೆ ಎಕ್ಸಾಂಪಲ್ ಏರ್ಸು ಕೃಷ್ಣನ್ ಜೊತೆಗಿರೋ ಅಪೋಸಸ್ಗಳಲ್ಲಿ ಹನ್ನೆರಡು ಜನ ಒಂಥರ ರೀ ಎಲ್ಲಾರು ಒಂಥರ ವೆರೈಟಿ ವೆರೈಟಿ ಆಗಿದ್ರು ಅದರ ಅದ್ರಲ್ಲಿ ಸ್ವಲ್ಪ ತುಂಬಾ ಡೌಟ್ ಆಗಿರೋರು ಯಾರಂದ್ರೆ ಥಾಮಸ್ ಇವಾಗ ದೇವರಾಜದಲ್ಲಿ ಎಲ್ಲಾ ಮನುಷ್ಯ ಪುನರ್ತಾಯಿ ಬರ್ಬೇಕ್ರೆ ಯಾರಿಗೆ ತುಂಬಾ ಡೌಟ್ 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 ಇರ್ತಾರೋ ಅವರೆಲ್ಲ ಯಾವ ಕ್ಯಾಟಗರಿಗೆ ಬರ್ತಾರೆ ಅಂತಂದ್ರೆ ಥಾಮಸ್ ಇರೋ ಕ್ಯಾಟಗರಿಗೆ ಬರ್ತಾರೆ ಅದರ ಆಮೇಲೆ ಇವಾಗ ಅವ್ರನ್ನ ಹೆಲ್ಪ್ ಮಾಡಕ್ ಯಾರು ಒಬ್ಬ ಮನುಷ್ಯಗೆ ತುಂಬಾ ಡೌಟ್ ಇದೆಪ್ಪ ಯಾವ್ದಲ್ಲಿ ಕೇಳಿದ್ರೆ ಸಂಧ್ಯಾ ಬೈ ಒಂದು ಮಾತು ಹೇಳ್ತಾರೆ ಗೊತ್ತಾ ಒಂದು ಜಗತ್ತಲ್ಲಿ ಎಲ್ಲಾದಗೂ ಔಷಧಿ ಇದೆ ಆದ್ರೆ ಸಂಶಯಕ್ಕೇನಿಲ್ವಂತೆ ಔಷಧಿ ಇಲ್ಲ ಅದ್ರ ಆದ್ರೆ ಸಂಶಯಕ್ಕೂ ಸಂದೇಹಕ್ಕೂ ಏನ್ರಿ ತುಂಬಾ ವ್ಯತ್ಯಾಸ ಇದೆ ಸಂಶಯ ಅಂತ ಏನ್ರಿ ಒಬ್ರ ಮೇಲೆ ಏನ್ ಮಾಡೋದು ಡೌಟ್ ಪಡೋದು ಒಬ್ರ ಮೇಲೆ ಡೌಟ್ ಪಡೋದಕ್ಕೂ ಏನ್ರೀ ನಾವು ಸತ್ಯವೇದದಲ್ಲಿ ದೇವ್ರ ವಿಚಾರಗಳ ಮೇಲೆ ಏನ್ರಿ ನಮ್ಮ ಪ್ರಶ್ನೆಗಳು ಹುಟ್ಟೋದಕ್ಕೇನಿದೆ ಎಲ್ಲಾ ತುಂಬಾ ವ್ಯತ್ಯಾಸ ಇದೆ ಅದರ ಸೊದಿಗೆ ದೇವರಾಜದಲ್ಲಿ ಏನ್ರಿ ಯಾರು ಇಂಥ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಥಾಮಸ್ ಅಂತವ್ರು ಅದ್ರ ಯಾಕಂದ್ರೆ ಒಬ್ರಿಗೆ ಡೌಟ್ ಬಂದರೆ ಅವ್ರ ಮನ್ಸು ಹೆಂಗಿರ್ತಾರೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಾರೆ ಅವ್ರಿಗೆಲ್ಲ ಮನ್ಸಲ್ಲಿ ಏನೆಲ್ಲ ಒಂದು ಕೋಲಾಹಲಗಳಿರ್ತಾರೆ ಇದು ಹೆಂಗಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಹೆಂಗೆ ಅವ್ರಿಗೆ ಸಹಾಯ ಮಾಡೋದು ಇದು ಹೆಂಗೆ ಓವರ್ಕಮ್ ಮಾಡೋದು ಯಾರು ಗೊತ್ತು ಥಾಮಸ್ ಚೆನ್ನಾಗಿ ಗೊತ್ತ್ರಿ ಆವಾಗ ಈ ಒಂದು ಕ್ಯಾಟಗರಿ ಪೀಪಲ್ ಮೇಲೆ ಥಾಮಸ್ನ ಬಿಟ್ಟರೆ ತಾಮಸ್ ಹೆಂಗೆ ಮಾಡೋದು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ ಇದೊಂದು ಎಕ್ಸಾಂಪಲ್ ಅದೇ ಥರ ಏನ್ರಿ ಇವಾಗ ಕೆಲವು ಜನ ಹೆಂಗಿರ್ತಾರೆ ಅಂತಂದ್ರೆ ತುಂಬಾ ದುಡ್ಬಿಡೋದು ಬಿಡೋದು ಬಿಟ್ಟು ಆಮೇಲೆ ಏನು ಮಾಡೋದು ಆಮೇಲೆ ಯೋಚನೆ ಮಾಡೋದು ಅಯ್ಯೋ ನಾವು ಮಾಡ್ಬಿಟ್ನಲ್ಲ ಅಲ್ಲ ಏನ್ ಮಾಡೋದು ಅಂತ ಅದರ ಇವಾಗ ಅಂತ ಕ್ಯಾಟಗರಿ ಪೀಪಲ್ ಯಾರಪ್ಪ ಅಂತಂದ್ರೆ ಪೀಟರ್ ಅದರ ಪೀಟರ್ ಏನ್ ಮಾಡೋರು ಫಾಸ್ಟ್ ಆಗಿ ದುಡುಕ್ ಬಿಡೋರು ಮಾಡ್ಬಿಡೋರು ಆಮೇಲೆ ಏನ್ ಮಾಡೋರು ಆಮೇಲೆ ತಿಂಕ್ ಮಾಡೋರು ಅದರ ಜಾನ್ ಹಂಗಲ್ಲ ಫಸ್ಟ್ ತಿಂಕ್ ಮಾಡೋರು ಆಮೇಲೆ ಏನ್ ಮಾಡೋರು ಅಲ್ಲಿ ಮಾಡೋರು ಅದರ ಸೊ ಇವಾಗ ಆ ತರ ಕ್ಯಾಟಗರಿ ಪೀಪಲ್ ಹೋಗ್ದಲ್ಲಿ ಏನಾಗಿರ್ತಾರೆ ಇರ್ತಾರೆ ಅದರ ಇವರು ಎಷ್ಟೋ ಜನ ಫಿಟ್ ಆಫ್ ರೇಜಲ್ಲಿ ಮರ್ಡರ್ ಮಾಡ್ಬಿಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅಯ್ಯೋ ನಾ ಹಿಂಗ್ ಮಾಡ್ಬಿಟ್ಟು ನಾ ಯೋ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ ಅಂತ ಅಂತಾರೆ ಇವಾಗ ಇಂಥವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ಯಾರಂದ್ರೆ ಇಂಥ ಜನಗಳು ಅದರ ಇಂಥ ಅಪೋಸ್ ಕೇಳಿ ಇವರೆಲ್ಲ ಬರ್ತಾರೆ ಇವಾಗ ಅದೇ ಥರ ಪಿತೃಗಳು ತೊಳಿಂತೀರಿ ಅಂಜೂರು ಮರ ಇಸ್ರೇಲ್ ರಾಜ ಇಸ್ರೇಲ್ ರಾಜ ಅಂದರೆ ಪಿತೃಗಳು ಪಿತೃಗಳಲ್ಲಿ ಯಾರು ಇರ್ತಾರೆ ಪಿತೃಗಳಲ್ಲಿ ಇದೇ ಥರ ಇರ್ತಾರೆ ಅಲ್ಲರಾ ಏನಪ್ಪ ಅಂದರೆ ಅದರಲ್ಲಿ ಏನ್ರಿ ಹಾಂ ದೇವ್ರ ಮೇಲೆ ಏನ್ರಿ ಸ್ವಲ್ಪ ನಂಬಿಕೆ ಇಲ್ದಿರೋ ಥರ ಇರೋರು ಸ್ವಲ್ಪ ಡೌಟ್ ಥರ ಇರೋದು ಯಾರಂತ ಹೇಳ್ಬೋದು ಅಂದರೆ ಏನ್ರಿ ಒಂದು ಜೋನ ಅದರ ಜೋನಾಗೆ ಏನು ರೀ ಹಾಂ ದೇವರು ಹೋಗು ಅಂದ್ರೆ ಇವ್ರೇನು ಮಾಡ್ತಾರೆ ಹಾ ದೇವ್ರದ್ ಹಿಂಗೆ ಅಂದ್ಬಿಟ್ಟು ದೇವ್ರಿಗೆ ಏನ್ ಇವ್ರು ಆಪೋಸಿಟ್ ಡೈರೆಕ್ಷನ್ ಹೋಗುವಂಥ ವ್ಯಕ್ತಿ ಅಲ್ಲರ ಅಂದರೆ ಈ ತರ ಒಂದು ಕ್ಯಾಟಗರಿ ಆಫ್ ಪೀಪಲ್ಗಳ ಮೇಲೆ ಪಿತೃಗಳಲ್ಲಿ ಒಬ್ಬರು ಏನಾಗಿರ್ತಾರೆ ಒಬ್ರು ಇರ್ತಾರೆ ಅದರ ಆ ಥರ ಎಷ್ಟೋ ಜನಕ್ಕೆ ದೇವರಾಜ್ಯದಲ್ಲಿ ಮಕ್ಕಳಿಲ್ಲ ಅಂತಂದ್ರೆ ಆ ಕಾಲದಲ್ಲಿ ಏನಿದ್ದಾರೆ ಮಕ್ಳು ಇಲ್ದಿರೋಂಥ ಎಷ್ಟೋ ಜನ ಬೈಬಲ್ ಏನಾಗಿದೆ ಎಕ್ಸಾಂಪಲ್ಸ್ ಇದೆ ನಿಮ್ಗೆ ಅವ್ರದ್ದು ಅರ್ಥ ಮಾಡ್ಕೊಳಕ್ಕೆ ಏನ್ಮಾಡ್ತಾರೆ ಇಂಥ ಸ್ತ್ರೀಗಳಿದ್ದಾರೆ ಇಂಥ ಪುರುಷ ಇದ್ದಾರೆ ಅವಾಗ ಅಂಥವ್ರು ಅಂತಂತ ಜನಗಳ ಮೇಲೆ ಏನು ಮಾಡ್ತಾರೆ ಅವರಿಗೆ ಸಂತೈಸಿದಿಕ್ಕೆ ಅವತ್ತೇನಾಗಿರ್ತಾರೆ ಇರ್ತಾರೆ ಅವಾಗ ಏನಾಗ್ತಾರಪ್ಪಾ ಅಂದ್ರ ಏನ್ರಿ ದೇವ್ರಾಜದಲ್ಲಿ ಎಲ್ಲಾರನೂ ಪರ್ಫೆಕ್ಷನ್ ತರೋಕೆನ ತುಂಬಾ ಅನುಕೂಲ ಆಗ್ತಾರೆ ಇದೇ ನಮ್ಗೆ ಕೊಡ್ತಂಥ ಎಕ್ಸ್ಪೀರಿಯನ್ಸ್ ಇದೇ ಎಕ್ಸ್ಪೀರಿಯನ್ಸ್ನ ನ ಕ್ರೈಸ್ಟ್ ಕೊಡ್ಬೇಕಾರೆ ಕ್ರೈಸ್ಟ್ ಫಾಸ್ಟ್ ಆಗಿ ಸ್ವೀಕಾರ ಮಾಡಿ ಅವ್ರು ಏನು ಮಾಡೋದ ಕ್ವಿಕ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡೋದಾ ಅದನ್ನ ಸರಿಯಾದ ಕಲ್ತಿ ಕ್ರಿಸ್ತನ ಮಾರ್ಗದಲ್ಲಿ ಐ ಮೀನ್ ದೇವ್ರ ಮಾರ್ಗದಲ್ಲಿ ಏನು ಮಾಡಿದ್ರು ನಡೆದ್ರು ಅದರ ಸರಿ ಹೋದ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಹೋಗ್ತೀರ ಅನಿತಾ ಸ್ಟಾರ್ ಸುಜಾತಾ ಸ್ಟಾರ್ ವಜ್ರ ಸುಜಾತ ಸ್ಟಾರ್ ಓದಿ ಆಮಲ ಅನಿತಾ ಸ್ಟಾರ್ ನಿಷ್ಟಿ ಓದಿ ಈ ವಿಷಯದ ಬಗ್ಗೆ ಸತ್ಯವೇದದ ಅತ್ಯಂತ ಬಲಯುತವಾದ ಹೇಳಿಕೆಗಳನ್ನು ಪರೀಕ್ಷಿಸಿದ ಮೇಲೆ ದೇವರ ವಾಕ್ಯವು ನಮಗೆ ಯಹೂವನೆಂಬ ಮಹಾ ನಾಮವನ್ನು ಪರಲೋಕದ ತಂದೆಯ ಹೊರತಾಗಿ ಬೇರೆ ಯಾರಿಗೂ ಭರಿಸುವ ಅಧಿಕಾರವನ್ನು ನೀಡಿರುವುದಿಲ್ಲ ಎಂಬುದು ನಮಗೆ ದೃಢವಾಗುತ್ತದೆ ಬೇರೆ ಯಾರಿಗೂ ಇದನ್ನು ಉಪಯೋಗಿಸುವುದಾಗಲಿ ಅನ್ವಯಿಸುವುದಾಗಲಿ ನಿಷಿದ್ಧವೆಂದು ನಮಗೆ ಸಂಪೂರ್ಣ ಭರವಸವಿದೆ ತಾನು ಎಲ್ಲ ಅಧಿಕಾರ ಜ್ಞಾನ ಮತ್ತು ನ್ಯಾಯ ಪ್ರೀತಿ ಮತ್ತು ಶಕ್ತಿಯ ಕೇಂದ್ರ ಎಂಬುದಾಗಿ ಮಾನ್ಯತೆ ಹೊಂದಿಕೊಳ್ಳಬೇಕೆಂಬ ಸರ್ವಶಕ್ತನ ನಿರ್ಣಯದ ಔಚಿತ್ಯದ ಬಗ್ಗೆ ಎಲ್ಲರೂ ನೋಡಬಹುದಾಗಿದೆ ಯಾಕೆಂದರೆ ಇದು ಸತ್ಯ ಮತ್ತು ಇದಕ್ಕಿಂತ ಬೇರೆಲ್ಲವೂ ಅಸತ್ಯವಾಗಿದ್ದು ಕೆಡುಕನ್ನು ಹಾನಿಯನ್ನೂ ಉಂಟು ಮಾಡಬಹುದಾಗಿದೆ ಮಾಡುವುದಾಗಿದೆ ನಾವು ಕರ್ತನ ಸ್ವಂತ ಮಾತುಗಳ ಮೇಲಿನ ಹೇಳಿಕೆಗಳಲ್ಲಿ ಮತ್ತು ಆತನು ತನ್ನ ಮಾತುಗಳ ಮೂಲಕ ವಿಶೇಷವಾಗಿ ಕಲಿಸಿಕೊಟ್ಟ ಪಂಚಾಶತಮ ಹಬ್ಬದ ನಂತರ ಪರಿಶುದ್ಧಾತ್ಮನಿಂದ ಸ್ಫೂರ್ತಿ ಹೊಂದಿದ ಅಪೋಸ್ತಲರ ಮಾತುಗಳ ಮೂಲಕ ಕಂಡುಕೊಳ್ಳುವುದೇನೆಂದರೆ ಯಾರೊಬ್ಬರು ಪರಲೋಕದ ತಂದೆಯೂ ಪರಲೋಕದ ಕುಮಾರನೂ ಒಂದೇ ಆಗಿದ್ದಾರೆಂದು ಅವರು ಒಂದೇ ರೀತಿಯ ಮಹಿಮೆ ಮತ್ತು ಶಕ್ತಿಗಳನ್ನು ಹೊಂದಿದ್ದಾರೆಂದು ಹೇಳಿಲ್ಲ ಹೀಗಾಗಿ ದೈವಿಕ ಅಧಿಕಾರವಿಲ್ಲದೆ ಇದನ್ನು ಮಾನವರ ವಿಶ್ವಾಸ ಸೂತ್ರದಲ್ಲಿ ಹಾಗೂ ಪ್ರಶ್ನೋತ್ತರ ರೂಪದ ಗ್ರಂಥಗಳಲ್ಲಿ ಸೇರಿಸಲಾಗಿದೆ ಥ್ಯಾಂಕ್ ಯು ಅದಕ್ಕೆ ಕರ್ತನಿ ಪ್ರೀತಿ ಅಂದ್ರೆ ಇಷ್ಟೊಂದು ಮೇಲೇರಂಥ ಅನೇಕ ನಾವು ನಾವೇನ್ ಮಾಡಿದ್ರಿ ಇದುವರೆಗೂ ನಾವೆಲ್ಲ ಪರಿಗಣಿಸಿದಿರಿ ಇದು ಎಲ್ಲ ವಾಕ್ಯಗಳಲ್ಲಿ ನಮಗೆ ಬಹು ಸ್ಪಷ್ಟವಾಗಿ ಏನಪ್ಪಾ ಕ್ಲಿಯರ್ ಆಗಿದೆ ಅಂತಂದರೆ ತಂದೆಯ ದೇವರು ಕ್ರಿಸ್ತನಿಗೆ ಏನು ಮಾಡಿರೋದು ಉಪದೇಶಗಳನ್ನ ನೀಡಿರೋದು ತಂದೆಯ ದೇವರು ಕ್ರಿಸ್ತನಿಗೆ ಗೈಡ್ ಮಾಡಿರೋದು ತಂದೆಯ ದೇವರು ಕ್ರಿಸ್ತನ್ ಏನು ಮಾಡಿರೋದು ಈ ತಿರಿ ಒಂದು ಬೆಳೆಸಿರೋದು ಅಂತ ಕೂಡ ನಾವು ಮಾಡ್ತೀರಿ ಸ್ಪಷ್ಟವಾಗಿ ನೋಡ್ತೀರಿ ಇದನ್ನೆಲ್ಲ ನೋಡ್ಬೇಕಾದ್ರೆ ಏನಾರು ಎಲ್ಲೂ ಕೂಡ ಸತ್ಯವೇ ಇಷ್ಟು ನೋಡಿದಂಥ ವಾಕ್ಯಗಳಲ್ಲಿ ತಂದೆಯೇ ಮಗ ಮಗನೇ ತಂದೆ ಅಂತ ಕೂಡ ಹೇಳೋದೆಲ್ಲೂ ನಾವು ಏನು ಮಾಡಿಲ್ಲ ಗಮನಿಸಿಲ್ಲ ಅದಕ್ಕೆ ಆ ಥರ ಇರುವಂಥ ವಾಕ್ಯಗಳನ್ನ ಕೂಡ ನಾವು ಏನು ಮಾಡಿದ್ರಿ ಕ್ಲೀನಿಗೆ ಪರಿಗಣಿಸಿದ್ರಿ ಅಂತ ಕೂಡ ಹೇಳ್ತಾರೆ ಅದಾಗಿ ನಂತರ ಅಪೋಸಸ್ ಅವ್ರಿಗೆ ಪೆಂಟಿಗಾಸ್ಟ್ ಜನ ಪವಿತ್ರಾತ್ಮ ಬರ್ಬೇಕಾರೆ ಅವ್ರ ಪವಿತ್ರಾತ್ಮ ಬರೀತಾವ್ರಿಗೆ ಅವ್ರು ಎಲ್ಲೂ ಕೂಡ ಬಂದ್ಬಿಟ್ಟು ಏಸು ಕೃಸ್ತನೇ ದೇವರು ಅದರ ಏನ್ರೆ ಯೇಸು ಕೃಸ್ತನೇ ತಂದೆಯ ದೇವರು ಅವರೇ ಸರ್ವಸಕ್ ದೇವರು ಅಂತ ಎಲ್ಲೂ ಹೇಳಿಲ್ಲ ಅದು ಬದಲಾಗಿ ಏನಪ್ಪ ಹೇಳ್ತಾರೆ ಅಂದರೆ ಮಹಿಮೆಯುಳ್ಳಂಥ ಕರ್ತನನ್ನು ನೀವ್ ಏನ್ ಮಾಡಿದ್ರ ಶಿಲ್ವೆ ಹಾಕಿದ್ರ ಅಂತಾನೆ ಹೇಳ್ತಾರೆ ಹೊರ್ತು ಕರ್ತ ಸೊ ಕರ್ತನಿಗೂ ದೇವ್ರಿಗೆ ಏನಿದೆ ತುಂಬಾ ವ್ಯತ್ಯಾಸ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ನಾವು ಬಹು ಸ್ಪಷ್ಟವಾಗಿ ನೋಡ್ತಿರಿ ಅಲ್ವರ ಸೊ ಅದು ಮಾತ್ರ ಅಲ್ಲ ಅವ್ರ ಎಲ್ಲೂ ಕೂಡ ಬಂದ್ಬಿಟ್ಟು ಅದಾಗಿದ ನಂತರ ಏನ್ರಿ ಈ ತಂದನೆ ಮಗನು ಮಗನೇ ತಂದನೆ ಅಂತಂದ್ ಏನ್ ಹೋಗಿಲ್ಲ ಎಲ್ಲೂ ಅವ್ರಿಗೆ ಹೇಳ್ಕೊಂಡಿದ್ದು ಕೂಡ ನೋಡಿಲ್ಲ ಅದಾಗಿದ್ದ ನಂತರ ಬಂದಿರುವಂತ ಒಂದು ಕ್ರೀಡ್ ಕ್ರೀಡ್ ಅಂತಾನೆ ಏನಂದ್ರೆ ಏನ್ರಿ ಸಭೆ ಹಂಗೆ ಬೆಳೀತಾ ಬೆಳೀತಾ ಬೆಳಿತಾ ಏನ್ ಮಾಡಂದ್ರೆ ಕೆಲವೊಂದೆಲ್ಲ ಏನ್ ಮಾಡುದಂದ್ರೆ ಕೆಲವೊಂದು ಬೋಧನೆಗಳಿಗೆ ಏನ್ ಮಾಡುದಂದ್ರೆ ಒಂದು ಫಿಕ್ಸಡ್ ಡಾಕ್ಟ್ರಿನ್ಸ್ ಅಂತ ಮಾಡ್ಕೊಟ್ರು ದಟ್ ಇಸ್ ಕಾಲ್ಡ್ ಎಸ್ ಕ್ರೀಡ್ ಅಲ್ವರ ಸೊ ಅದು ನಮ್ಮ ನಂಬಿಕೆ ಅಂತ ಅಲ್ವರ ಆ ಮಾಡಿದಂಥ ಒಂದು ನಂಬಿಕೆಗಳಲ್ಲೂ ಕೂಡ ನೋಡ್ಬೇಕಾರೆ ಎಲ್ಲೋ ಈ ತರ ತಂದೆನೇ ಮಗ ಮಗನೇ ತಂದೆನೇ ಅಂತಂದ್ಬಿಟ್ಟು ಉಪದೇಶಗಳು ಬಂದಿರೋದು ನಾವೆಲ್ಲೂ ಏನಾಗಲ್ಲ ಕಾಣಲ್ಲ ಅಂತ ನೋಡ್ತೀರಿ ಓಕೆ ನೆಕ್ಸ್ಟ್ ಪ್ಯಾಗ್ರಾಫ್ ನೆಕ್ಸ್ಟ್ ಪ್ಯಾಗ್ರಾಫ್ ಅನಿತಾ ಅಷ್ಟು ಓದ್ತೀರಾ ಓದ್ತೀನಿ ಪರಂತು ಪರಲೋಕದ ತಂದೆಯು ತನ್ನ ಮುಖ್ಯ ಸೇವಕನ ನಿಮಗೆ ಇಷ್ಟವಾದ ಇಷ್ಟನಾದ ಒಡಂಬಡಿಕೆಯ ದೂತನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಅಸೂಯೆಯನ್ನು ಪ್ರದರ್ಶಿಸುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಘನತೆಯಲ್ಲಿಯೂ ಅಧಿಕಾರದಲ್ಲಿಯೂ ಆತನನ್ನು ತನ್ನ ನಂತರದ ಸ್ಥಾನಕ್ಕೆ ಏರಿಸಿದ್ದಾನೆ ನಮ್ಮ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ಆಲಿಸಿರಿ ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು ಆತನು ತಂದೆಯು ಮಾಡುವುದನ್ನೆಲ್ಲ ಹಾಗೆಯೇ ಮಗನೂ ಮಾಡುತ್ತಾನೆ ತಂದೆಯು ಮಗನ ಮೇಲೆ ಇಟ್ಟು ತಾನು ಮಾಡುವ ಮಾಡುವವುಗಳನ್ನೆಲ್ಲ ಅವನಿಗೆ ತೋರಿಸುತ್ತಾನೆ ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದು ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳಿದುಕೊಳ್ಳಿರಿ ಇದಲ್ಲದೆ ತಂದೆಯು ಯಾರಿಗೂ ತಿರುಗು ಮಾಡುವುದೂ ಇಲ್ಲ ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆ ಇಚ್ಛಿಸುತ್ತಾನೆ ಮಗನಿಗೆ ಮಾನ ಕೊಡುವವನು ಅವನನ್ನು ಕಳಿಸಿದ ತಂದೆಗೂ ಮಾನ ಕೊಡುವವನಾಗಿದ್ದಾನೆ ಯೋಹಾನ ಐದು ಹತ್ತೊಂಬತ್ತು ಇಪ್ಪತ್ತ್ ಮೂರು ಥ್ಯಾಂಕ್ ಯು ಸರ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ ಸೂಪರ್ ಆಗಿ ಜಾನ್ ಫಿಫ್ಟಿ ಫಿಫ್ತ್ ಚಾಪ್ಟರ್ ನೈನ್ಟೀನ್ ಟು ಟ್ವೆಂಟಿ ತ್ರೀಲಿ ತುಂಬ ಕ್ಲಿಯರಾಗಿ ಕೊಟ್ಟಿದ್ರೆ ದೇವರು ಯಾವ ಥರ ಅಂದರೆ ಕ್ರಿಸ್ತನಿಗೆ ಬಗ್ಗೆ ಒಟ್ಟೆಕ್ಕೆಚ್ಚು ಪಡ್ತಾರ ಅಯೋಜೋ ಅವರು ಯಸುಕುಸು ನಂತರ ಹೋಗ್ಬಿಡ್ತಾರೆ ಅಯ್ಯೋ ನಂತರ ಒಂದು ಪದವಿ ಬಂದ್ಬಿಡ್ತಾರೆ ನಂತರ ಒಂದು ಗೌರವ ಬಂದ್ಬಿಡ್ತಾರೆ ಅಯ್ಯೋ ನನ್ನ ಮುಖ್ಯವಾಗಿರೋಂಥ ಒಂದು ಸರ್ವೆಂಟು ಅಯ್ಯೋ ಇವ್ ನನ್ಗೆ ರೈಟ್ ಹ್ಯಾಂಡು ಇವ್ರು ನನ್ನ ಚೀಫು ಎಲ್ಲ ಅವ್ರ ಮುಖಾಂತರ ಮಾಡಿದ್ದೀನಿ ಎಲ್ಲ ಅವ್ರಿಗೋಸ್ಕರ ಮಾಡಿದ್ದೀನಿ ಓ ನಾಳೆ ಎಲ್ಲಿ ಏನೋ ನಮ್ಗೇನು ಮಾಡಿಬಿಡ್ತಾರೆ ಅಂತ ದೇವರು ಈ ಥರ ಥಿಂಕ್ ಮಾಡ್ತಾರೆ ಕ್ರೈಸ್ಟ್ ಬಗ್ಗೆ ಅಂದರೆ ಖಂಡಿತವಾಗಿ ಏನರೇ ಇಲ್ಲ ಆ ಥರ ಒಂದು ಪೊಸಿಷನ್ಗೆ ದೇವರು ತಂದಿರೋದೇ ಏನಕ್ಕೆ ಅಂತಂದರೆ ಅವರು ನಮ್ಮ ಥರ ಏನಾಗ್ಲಿ ಇರಲಿ ಅಂತ ಅಂದ್ಬಿಟ್ಟು ಉದ್ದೇಶದಿಂದನೇ ಅದರ ದಟ್ ಈಸ್ ಫ್ಯಾಮಿಲಿ ಅದರ ಇವಾಗ ನೋಡತೀರಿ ಇವಾಗ ಒಂದು ಕುಟುಂಬದಲ್ಲಿ ಅದರ ತಂದೆ ಏನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಳು ಅಂತಂದರೆ ಮಕ್ಳು ಕೂಡ ಏನಾಗಲಿ ತಂದೆ ಥರ ಏನೇ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಳಿಗೆ ಇನ್ನು ತಂದೆ ತಾಯಿಗಳೇನಂತ ಎದುರು ನೋಡ್ತಾರೆ ಅಂದರೆ ನಮಗಿಂತ ಏನಾಗಲಿ ಅವರು ಚೆನ್ನಾಗಿರಲಿ ಅಂತ ಇದನ್ನು ಎದುರು ಇದೇ ರೀತಿ ಆ್ಯಟಿಟ್ಯೂಡು ದೇವ್ರ ಏನು ಮಾಡಿರೋದು ಕ್ರೀಸ್ಟಲ್ ಕೂಡ ನೋಡಿದ ಅದಕ್ಕೆ ನೋಡಬೇಕಾರೆ ನೋಡಿ ಅವ್ರು ಹೇಳ್ತಾರೆ ಇಲ್ಲಿ ಮಲಾಕಿ ತರ್ಡ್ ಚಾಪ್ಟರ್ ಫಸ್ಟ್ ವರ್ಸ್ ನೋಡ್ರಿ ಯಾರಾದ್ರೂ ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು ಆಹಾ ನಿಮಗೆ ಇಷ್ಟನಾದ ಒಡೆಯ ಒಡಂಬಡಿಕೆಯು ದೂತನು ಏರುತ್ತಾನೆ ಇದು ನೋಡಿ ನೋಡ್ರ ಅಲ್ಲಿ ಹೇಳ್ತಾರೆ ಏನ್ರಿ ನಿಮ್ಗೆ ಇಷ್ಟನಾದಂತ ಒಬ್ಬ ದೂತನು ಒಡಂಬಡಿಕೆ ದೂತನು ಇಷ್ಟವಾದಂತರ್ರಿ ಅಲ್ದಾರ ಅದೇ ನೋಡ್ಬೇಕ್ರೆ ಏನ್ರೀ ದೇವ್ರಿಗೂ ಕೂಡ ಏನ್ರಿ ಒಂದು ಇಷ್ಟವಾದಂತ ಯಾರಪ್ಪಾ ಅಂದ್ರೆ ಚೀಸಸ್ ಕ್ರೈಸ್ಟ್ ಕಲರಾ ಅದಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಾರೆ ಏನ್ ಅಂತಂದ್ರೆ ಏನ್ರಿ ತಂದೆ ಏನ್ರಿ ಮಗ ಏನ್ ಮಾಡ್ತಾರ ತಂದೆ ಏನ್ ಮಾಡ್ತಾರೋ ಅದನ್ನೇ ಏನ್ ಮಾಡೋದು ಮಗ ಏನು ಮಾಡೋದು ಮಾಡೋದು ಅಂತ ಕೂಡ ಏನು ಮಾಡ್ತೀನಿ ನೋಡ್ತೀರಿ ಅಲ್ವಾರ ಆಮೇಲೆ ಯಾರೆಲ್ಲ ಏನು ರೀ ತಂದೆನ ಪ್ರೀತಿ ಮಾಡ್ತಾರೋ ಅವ್ರ ಮಗನೂ ಕೂಡ ಏನು ಮಾಡಬೇಕು ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅದ್ರ ಯಾಕೆಂತಂದರೆ ಏನು ರೀ ಎಲ್ಲವನ್ನೂ ದೇವ್ರ ಏನು ಮಾಡಿದ್ರೆ ಮಗನಿಗೆ ಏನು ಮಾಡೋರೆ ತೋರ್ಸ್ಕೊಟ್ಟಾರೆ ಅಂತ ಹೇಳ್ತಾರೆ ಅದರ ಅದಕ್ಕೆ ಮಾತ್ರ ಅಲ್ಲ ಇನ್ನೂ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ದೇವರು ಕ್ರಿಸ್ತನಿಗೆ ಏನು ಮಾಡ್ತಾರೆ ನೋಡ್ಸ್ಕೊಡ್ತಾರೆ ಅಂತ ಕೂಡ ಹೇಳ್ತೀರಿ ಅಲ್ವಾರ ಆಮೇಲೆ ಯಾವ ಥರ ತಂದೆ ಏನು ರೀ ಯಾರನ್ನೆಲ್ಲ ಎಬ್ಬಿಸ್ತಾರೋ ಅದೇ ಥರ ಕ್ರಿಸ್ತನ್ಗೂ ಕೂಡ ಒಬ್ರಿಗೆ ಎಬ್ಬಿಸೋದಕ್ಕೆ ಏನು ಮಾಡಿದಾರೆ ಅಧಿಕಾರ ಕೊಟ್ಟರು ಅಂತ ನೋಡ್ತೀರಿ ನಮ್ಮ ತಂದೆ ಯಾವ ತೀರ್ಪನ್ನು ಕೂಡ ಮಾಡೋದಲ್ಲ ಏನೇ ತೀರ್ಪು ಮಾಡಂಗಿದ್ರೆ ಯಾರು ಕೊಟ್ಬಿಟ್ಟಿದ್ದಾರೆ ಅದಂತಂದ್ರೆ ಅಧಿಕಾರ ಬಂದ್ಬಿಟ್ಟು ಜೀಸಸ್ ಎಷ್ಟಕ್ಕೆ ಕೊಟ್ಟಿದ್ರಿ ಅಂತ ಹೇಳ್ತೀರಿ ಅಲ್ವ ಸೊ ಅಂದರೆ ಇವೆಲ್ಲವನ್ನು ಹೊಂದಿರೋದು ಯೇಸು ಕ್ರಿಸ್ತು ಯಾರಿಂದಪ್ಪ ಅಂತಂದ್ರೆ ಏನು ಮಾಡೋದು ಹೊಂದಿರೋದು ಅಂತ ನೋಡ್ತೀರಿ ಅದಕ್ಕೆ ಸತ್ಯವೇದಲ್ಲ ಕೂಡ ಹೇಳೋದು ಅದೇ ವಾಕ್ಯದಲ್ಲಿ ಕೊನೆಗೆ ಹೇಳ್ಬೇಕು ಹೇಳ್ತಾರೆ ಯಾರು ತನ್ನ ಮಗನ್ನ ಗೌರವ ಕೊಡ್ತಾರೋ ತಂದೆನೇ ಏನು ಮಾಡೋದಂಗೆ ಘನಪಡಿಸ್ತಂತೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳೋದು ನೋಡ್ತೀರಿ ಅದರ ಓಕೆ ನೆಕ್ಸ್ಟ್ ಪ್ಯಾಗ್ರಾಫ್ ನೆಕ್ಸ್ಟ್ ಪ್ಯಾಗ್ರಾಫ್ ಯಾರು ಹೋಗ್ತೀರಾ ಬರೋ ಸಿಸ್ಟರ್ಸ್ ಯಾರ ತನ ವಾಲಿಮ್ ಇದೆಯಾ ಈಟು ಬಲಿ ಯೋಜನೆಯು ಮಹಾ ಕರ್ತೃವ ಕರ್ತುವಾದ ಕುರಿತಾದ ದೇವರ ವಾಕ್ಯದಲ್ಲಿನ ಪ್ರಕಟಣೆಯನ್ನು ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ತಂದುಕೊಳ್ಳುವಾಗ ಮಾತ್ರವೇ ಮತ್ತು ಈ ಪ್ರಾಯಶ್ಚಿತ್ತ ಯಜ್ಞ ಅಥವಾ ಪಾಪ ನಿವೃತ್ತಿಯಲ್ಲಿ ಆತನ ಮತ್ತು ಆತನ ಗೌರವಾನ್ವಿತ ಮಹಾಸೇವಕನು ದೇವರು ಪಡೆದ ಏಕೈಕ ಕುಮಾರನು ಪ್ರಿಯ ಕುಮಾರನು ಆದಾತನ ವ್ಯತ್ಯಾಸವನ್ನು ಕಂಡುಕೊಂಡಾಗ ಮಾತ್ರವೇ ನಾವು ಯಥಾರ್ಥವಾಗಿ ಪಾಪ ನಿವೃತ್ತಿಯ ತತ್ವಜ್ಞಾನವನ್ನು ಅರಿತುಕೊಳ್ಳಲು ಸಾಧ್ಯ ಇದು ತಂದೆ ಮತ್ತು ಕುಮಾರನ ಬಗ್ಗೆ ಗೊಂದಲಗಳಿರುವ ಕಾರಣ ಬಹಳಷ್ಟು ಮಟ್ಟಿಗೆ ಇಂದಿನ ಹೆಚ್ಚಿನ ಕ್ರೈಸ್ತ ಜನರು ಈಡುಬಲಿ ಎಂಬ ಪಾಪ ನಿವೃತ್ತಿಯ ಬಗ್ಗೆ ಗಲಿಬಿಲಿಗೊಂಡಿದ್ದಾರೆ ಹೀಗಾಗಿ ಅವರುಗಳು ಮೂಲಭೂತ ಹಾಗೂ ಮಹತ್ವವಾದ ದೈವಿಕ ಪ್ರಕಟಣೆಯ ನಂಬಿಕೆಯಲ್ಲಿ ಜಾರಿ ಬೀಳುವ ಅಪಾಯಕ್ಕೊಳಗಾಗಿದ್ದಾರೆ ಅಪೋಸ್ತಲನಾದ ಪೌಲನು ವಿಮೋಚನೆಯ ಪ್ರಸ್ತಾಪದ ಬಗ್ಗೆ ತಂದೆ ಮತ್ತು ಮಗನ ಸಂಬಂಧದಲ್ಲಿ ಸ್ಪಷ್ಟವಾಗಿಯೂ ಬಲವಿತವಾಗಿಯೂ ಹೇಳುವುದೇನೆಂದರೆ ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು ನಮಗಾದರೂ ಒಬ್ಬನೇ ದೇವರಿದ್ದಾನೆ ಈತನು ತಂದೆಯೆಂಬಾತನೇ ಆತನು ಸಮಸ್ತಕ್ಕೂ ಮೂಲ ಕಾರಣನು ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ ಆತನು ಕ್ರಿಸ್ತನೇ ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು ನಾವು ಆತನ ಮೂಲಕ ಉಂಟಾದೆವು ಒಂದು ಕುರಿತ ಎಂಟನೇ ಅಧ್ಯಾಯ ಮೂರು ಮತ್ತು ಆರನೇ ವಚನ ಇದು ಹೇಳುವುದೇನೆಂದರೆ ಒಬ್ಬನೇ ಆದ ನಿತ್ಯ ನಿರಂತರವಾದ ದೇವರಿದ್ದಾನೆ ಆತನು ಎಲ್ಲವುಗಳ ಕಾರಣ ಕರ್ತನು ಕರ್ತೃವೂ ಮೂಲವೂ ಆಗಿದ್ದಾನೆ ಮತ್ತು ನಾವು ಆತನವರಾಗಿದ್ದೇವೆ ಮತ್ತು ಒಬ್ಬನೇ ಕರ್ತನು ಇದ್ದಾನೆ ಆತನು ಯೇಸುಕ್ರಿಸ್ತನು ಆತನ ಮೂಲಕವಾಗಿ ಪರಲೋಕದ ತಂದೆಯು ಆತನ ಯೋಜನೆಯ ವಿವಿಧ ವೈಶಿಷ್ಟ್ಯಗಳನ್ನು ನಿರ್ವಹಿಸುವವನಾಗಿದ್ದಾನೆ ಆತನಿಂದ ಮತ್ತು ಆತನ ಮೂಲಕವಾಗಿ ಮಾತ್ರವೇ ನಮಗೆ ಪಾಪ ಪರಿಹಾರವು ಆತನ ರಕ್ತದಲ್ಲಿ ವಿಶ್ವಾಸ ಬಿಡುವುದರಿಂದ ದೊರೆಯುತ್ತದೆ ಆತನು ತಂದೆ ದೇವರನ್ನು ಮತ್ತು ನಾವು ನೆಲೆಗೊಂಡಿರುವ ದೇವರ ಕೃಪೆಯನ್ನು ಸಮೀಪಿಸುವ ಮತ್ತು ದೇವರ ಮಹಿಮೆಯ ನಿರೀಕ್ಷೆಯಲ್ಲಿ ಉಲ್ಲಾಸಿಸುವ ಮಾರ್ಗವೂ ಆಗಿದ್ದಾನೆ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮೂಲಕವಾಗಿಯೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆ ಎಂಬ ಭರವಸೆ ಉಲ್ಲಾಸವಾಗಿದ್ದೇವೆ ರೋಮ ಐದು ಎರಡನೇ ಸೊ ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಅಂತ ಸೇ ಆ ಸತ್ಯವೇದದಲ್ಲಿ ಏನ್ರಿ ಈ ಒಂದು ಪಾಪ ನಿವಾರಣೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ತಂದೆಗೂ ಮಗನ್ಗೂ ಇರುವಂತ ಒಂದು ಸಂಬಂಧನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಲೋಕದಲ್ಲಿ ಸಾಮಾನ್ಯವಾಗಿ ಏನಪ್ಪ ಇದೆ ಅಂತಂದರೆ ಕ್ರೈಸ್ತವ್ರ ನಡುವೆ ನಂಬೋದೇನಪ್ಪ ಅಂದರೆ ದೇವ್ರೇನು ಮಾಡ್ಬಿಟ್ರೆ ನಮಗೆ ಆಗೇ ಹ್ಞೂ ಪ್ರಾಣಕ್ಕೆ ಹೋಗ್ಬಿಟ್ರು ಯಾಕೆಂದ್ರೆ ಬೇರೆ ಯಾರೂ ವಿಮೋಚನೆ ಮಾಡಕ್ಕೆ ಸಾಧ್ಯ ಆಗ್ತಾಯಿರಲಿಲ್ಲ ಅದರಿಂದ ಯಾರ ಸಾಧ್ಯವಾಗ್ತಾ ಸಾಧ್ಯವಾಗ್ತಾಯಿರ್ಬೇಕಾದ್ರೆ ದೇವ್ರೇನು ಮಾಡಿದ್ರು ಪರದೋಗಿನ ಬಂದ್ಬಿಟ್ಟು ಅವ್ರಿಗೆ ಅವ್ರಿಗಾಗಿ ಮನುಷ್ಯಕ್ಕಾಗಿ ಬಿಟ್ರು ಅವ್ರು ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ ಚೆನ್ನಾಗ್ ದೇವ್ರ ಪ್ರಾಣ ಅಂದರೆ ಯಾರು ನೆಬ್ಸ್ತವ್ರು ಯಾರಪ್ಪ ಅವರೇ ಅವ್ರು ಅವರೇ ಎದ್ಬಿಟ್ರ ಮತ್ತೆ ಅವ್ರು ನೆಬ್ಸೋಕೆ ಯಾರೋ ಬೇಕಲ್ವಾ ಇಲ್ಲ ದೇವರೇನು ಆಟೋಮೆಟಿಕ್ ಒಂದು ಬಟನ್ ಮಾಡಿಬಿಟ್ಟು ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಇವರೇ ಸತ್ತೋಗ್ಬಿಟ್ಟು ಇವರೇ ಎದ್ಬಿಟ್ರಾ ಅದರ ಸೊ ಈ ಒಂದು ಪ್ರಶ್ನೆಗಳಿಗೆ ಯಾವ ಥರ ಉತ್ತರ ಕೊಡ್ತಾರೆ ಅಂದ್ರೆ ಅಯ್ಯೋ ದೇವರು ಆಡಿ ಇಲ್ಲೂ ಇದ್ರು ಅಲ್ಲೂ ಇದ್ರು ಇಲ್ಲಿ ಸಾಯ್ತಾ ಇದ್ರು ಅಲ್ಲಿ ಪರ್ಲಕ್ ಏನಿದ್ರು ಕೂತಿದ್ರು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಮತ್ತೆ ಇಲ್ಲಿ ಸತ್ತ ಹೋಗ್ಬಿಟ್ರು ಮಗನಾಗಿ ಅಲ್ಲಿ ಏನಾಗಿದ್ರು ದೇವರಾಗಿ ಅಲ್ಲಿ ಬದುಕಿದ್ರು ಅದ್ರ ಆಮೇಲೆ ಪುನರ್ತನ ಆಮೇಲೆ ತಿರ್ಗಾ ದೇವರಾಗಿ ಪುನೂರ್ತನ ಆಗ್ಬಿಟ್ಟು ಹಾಂ ಪರ್ಲಕ್ ಹೋಗ್ಬಿಟ್ರು ಅಂತ ಈ ಥರ ಎಲ್ಲ ಹೇಗೇನಿದೆ ಅಟ್ರ ಕನ್ಫ್ಯೂಷನ್ ಟೋಟಲಿ ವಿಯರ್ಡ್ ಇದ್ರಲ್ಲಿ ಏನೋ ಅರ್ಥನೇನಾಗಿಲ್ಲ ಇಲ್ವೇ ಇಲ್ಲ ಅದರ ಒಬ್ರು ಸತ ಮೇಲೆ ಸತ ಬಿಡ್ಬೇಕು ಅದರ ಇನ್ನೇನು ತಿರ್ಗಾ ಅಲ್ಲಿ ಬರೋದಕ್ಕೇನಿಲ್ಲ ಸಾಧ್ಯ ಇಲ್ಲ ಬಂದು ಬಂದ್ಮೇಲೆ ಅಂತಂದ್ಮೇಲೆ ಹಿಂಗಂದ್ರೆ ಆ ಸಾಯಾ ನೋಡ್ತಾರೆ ತಿರ್ಗಾ ನೋಡ್ತಾರಂತ ಒಂದು ಗ್ಯಾಪ್ ಅಂತ ಏನಾಗಿದೆ ಅಲ್ಲಿ ಸೊ ತ್ರೀ ಡೇಸ್ ಏನಿಲ್ಲ ರೀಸು ಬೈಬಲ್ ಸ್ಪಷ್ಟವಾಗಿದೆ ಸಮಾಧಿ ಇದ್ರು ಆಗ ದೇವ್ರ ಸಮಾಧಿ ಇದ್ರು ಅಂದ್ರೆ ಅಂದ್ರೆ ದೇವ್ರ ಬ್ರಹ್ಮಾಂಡನ ಆಳ್ವಿಕೆ ಮಾಡ್ತಿದ್ದೆ ಯಾರು ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಕಾನ್ಸೆಪ್ಟ್ನ ತಿಳ್ಕೊಳ ತುಂಬ ಇಂಪಾರ್ಟೆಂಟು ಅಲ್ದಾರ ಆಮೇಲೆ ಏನ್ರಿ ರೀ ದೇವ್ರು ಹೆಂಗೆ ಒಬ್ಬ ಮನುಷ್ಯನ್ಗೆ ಈಡ್ ಕೊಡೋಕೆ ಸಾಧ್ಯ ಅಲ್ಲರಾ ನಾವು ಈಡು ಬಲಿ ಅಂತ ಕ್ಲಾಸ್ ನೋಡಿದಿರಲ್ಲ ರ್ಯಾನ್ಸಮ್ ಈಕ್ವಲ್ ಕರಸ್ಪಾಂಡಿಂಗ್ ಪ್ರೈಸ್ ಸರಿ ಸಮಾನವಾಗಿರೋಂಥ ಬೆಲೆ ಅಂತ ನೋಡಿದಿರಲ್ವ ಅಲ್ವ ಅಂದ್ರೆ ಏನು ಸರಿ ಸಮಾನವಾಗಿರೋಂಥ ಬೆಲೆ ಅಂದ್ರೆ ಒಂದು ಕೆ ಜಿ ಬಟ್ಟೆಕ್ಕೆ ಒಂದು ಕೆ ಜಿ ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ ವೆಯ್ಟ್ ಅದಕ್ಕೆ ಕರೆಕ್ಟಾಗಿರೋಂಥ ಒಂದು ಕೆ ಜಿ ಪದಾರ್ಥ ಏನು ಮಾಡಬೇಕು ಇಡಬೇಕು ಅದು ಒಂದೂವರೆ ಕೆ ಜಿ ಇಟ್ಟರೆ ಜಾಸ್ತಿ ಆಗ್ತದೆ ಅರ್ಧ ಕೆ ಜಿ ಇಟ್ಟರೆ ಕಮ್ಮಿ ಆಗ್ತದೆ ಸೊ ಕರೆಕ್ಟಾಗಿ ಇಡಬೇಕು ಸೊ ಮನುಷ್ಯ ಮಾಡಿರೋಂಥ ಪಾಪಕ್ಕೆ ಮನುಷ್ಯನ ಬಲಿನೇ ಎಂತಾರೆ ಬೇಕಾಗಿದೆ ಹೊರ್ತು ಒಂದು ಪ್ರಾಣಿ ಆಗಲಿ ದೇವದೂತನ ಬಲಿ ಆಗ್ಲಿ ದೇವ್ರ ಬಲಿಯಾಗ್ಲಿ ಏನ್ರಿ ಸಮಾನವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಈ ಟ್ರೀ ಕಾನ್ಸೆಪ್ಟ್ನ ಕಾನ್ಸೆಪ್ಟ್ ನ ಫಸ್ಟ್ ನಾವು ಕ್ಲಿಯರ್ ಆಗಿರ್ಬೇಕು ಅದಕ್ಕೆ ಆ ಪೋಲು ನಮಗೆ ಒಂದೇ ವಾಕ್ಯದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಏನು ಡಿಫ್ರೆನ್ಸ್ ಇದೆ ತಂದೆಗೂ ಮಗನಿಗೆ ಅಂತ ಓದನ ಒಂದನೇ ಕುರಿತ ಎಂಟನೇ ಅಧ್ಯಾಯ ನಾಲ್ಕರಿಂದ ಆರು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವದರ ವಿಷಯದಲ್ಲಿ ನಾನು ಹೇಳುವುದೇನೆಂದರೆ ಜಗತ್ತಿನಲ್ಲಿ ವಿಗ್ರಹವು ಏನೂ ಅಲ್ಲವೆಂದು ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ಏನಂತೆ ಲೋಕತಲಿ ಈ ವಿಗ್ರಹ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಬೇರೆ ಬೇರೆ ದೇವತೆಗಳು ಏನಾಗಿದೆ ಲೋಕತೆಯ ಇದೆ ಅಲ್ವಾ ಅನೇಕ ಏನು ದೇವರುಗಳನ್ನು ದೇವತೆಗಳನ್ನು ಏನಾದ್ರೆ ಕರ್ತಾರೆ ಅಂದರೆ ಪೂಜಿಸೋದು ಉಂಟು ಇಲ್ವಾ ಲೆಕ್ ಲೋಕದಲ್ಲಿ ಯೋ ಕೋಟಾಣಿ ಕೋಟಿ ದೇವ್ರುಗಳಿದಾರಪ್ಪ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ದೇವ್ ದೇವರು ಏರ್ಗೆ ಒಂದು ಡಿಪಾರ್ಟ್ಮೆಂಟು ಫೈರ್ಗೆ ಒಂದು ಡಿಪಾರ್ಟ್ಮೆಂಟು ವಾಟರ್ಗೆ ಒಂದು ಡಿಪಾರ್ಟ್ಮೆಂಟು ಹೇಗೆ ನಮ್ಮ ಡಿಪಾರ್ಟ್ಮೆಂಟ್ ಐತೆ ಅಲ್ಲ ಕರ್ನಾಟಕಲ್ಲಿ ಏರ್ ಫೈರ್ ವಾಟರ್ ಅವರ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಿ ಬಿ ಎಮ್ ಪಿ ಡಿಪಾರ್ಟ್ಮೆಂಟ್ ಆ ಥರ ಏನಾಗ ಒಂದೊಂದು ಡಿಪಾರ್ಟ್ಮೆಂಟ್ಗಳಿದೆ ಆ ಡಿಪಾರ್ಟ್ಮೆಂಟ್ಗಳಿಗೆ ಅವ್ರವ್ರಿಗೆ ಆ ದಿನದಲ್ಲಿ ಹೋದ್ರೆ ಅವ್ರು ಏನು ಮಾಡೋದು ನಮ್ಮ ರಿಕ್ವೆಸ್ಟ್ಗಳನ್ನ ಕೇಳೋದು ಬೇರೆ ದಿನದಲ್ಲಿ ಹೋದ್ರೆ ಮಾಡಲ್ಲ ಅವರು ಓ ಇದು ನನ್ನ ದಿನ ಅಲ್ಲಪ್ಪ ಪ್ಲೀಸ್ ಗೋ ದಟ್ ಏ ಕಮ್ ಆನ್ ದಟ್ ಏ ಅಂತ ಹೇಳ್ತಾರೆ ಅಲ್ಲವರ ಅದಕ್ಕೆ ಹೇಳ್ತಾರೆ ಏನ್ರಿ ಲೋಕದಲ್ಲಿ ಹೇಗಿರಂತೆ ಹಾ ದೇವ್ರಗಳು ಉಂಟು ಅಲ್ಲ ಬೇಜಾನ್ ಜನ ಅವರೇ ಬಿಟ್ಟಿರ್ತಿ ಅಂತಂದ್ರೆ ಬೇಜಾನ್ ದೇವ್ರಗಳವರೇ ಅವನೊಂದು ಮುಂದಕ್ಕೆ ಹಾ ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೇ ನಿಸಿಕೊಳ್ಳುವವರಿದ್ದಾರೆ ನಮಗಾದರು ಒಬ್ಬನೇ ದೇವರಿದ್ದಾನೆ ಭೂಮಿಲಾಗಲಿ ಆಕಾಶಗಳಲ್ಲಾಗಲಿ ಏನ್ರಿ ದೇವರಂತ ಹೆಣ್ಸ್ಕೊಣವ್ರು ಇದ್ದಾರೆ ದೇವತೆ ಎಣ್ಸ್ಕೊಣಲ್ವಾ ಭೂಲೋಕ್ ತಲಿ ಯಾರದ ದೇವ್ರಂತ ಕರೀತಾರೆ ಸತ್ಯವೇದಲ್ಲ ಯಾರನ ದೇವ್ರಂತ ಕರ್ದವರ ಬೂಲಕ್ ತಲಿ ಎಕ್ಸಾಂಪಲ್ಸ್ ಇದೆಯಾ ಎಲ್ಲಾ ಇತ್ತ ಮರ್ತ ಹೋಗ್ಬಿಟಿದ್ರ ಬುಲೋಗ ತಲ್ಲಿ ಯಾರನ ದೇವರಂತ ಕರದವ್ರೆ ಎಲ್ಲಾ ಸೆರೆಂಟ್ ಆಗಿ ಬಿಡಿದಿರಾ ಹಾ ಹೌದ್ ಆಕಾಶದಲ್ಲಿ ಸೇತನ್ನ ಕರ್ದರೆ ಬುಲೋಗ್ತಲಿ ವೆರಿ ಗುಡ್ ಮೋಸನ ಕರ್ದ ನೋಡ್ರ ಮೋಸನ ಏನ್ ಕರ್ದ್ರ ದೇವ್ರು ಅಂತ ಕರ್ದವ್ರೆ ಹಾರೋ ಹಾರೋನ್ ವೆರಿ ಗುಡ್ ಆರೋನ್ ಮಾಡ್ತಾರೆ ದೇವ್ರು ಅಂತ ಕರ್ತವ್ರೆ ಆಮೇಲೆ ಹ ನೀವು ಹಾ ನೋಡ್ರ ರೇಷ್ಮಾ ಸಿಸ್ಟರ್ ಕೂಡ ದೇವ್ರಂತೆ ಆಯ್ತು ನೀವು ದೇವರು ಅಲ್ವಾರೀ ಮನ್ಸನ್ ನಿಮ್ ಮಾಡ್ರ ದೇವ್ರಂತ ಹಾ ಕರ್ತವ್ರೆ ನೋಡ್ರಿ ಹಂಗ್ರೆ ಭೂಲೋಕ್ತಲ್ಲಿ ಏನವ್ರೆ ದೇವ್ರ್ಗಳು ಇದ್ರಿ ಬೈಬಲ್ ನಲ್ಲೇ ಕೊಟ್ಟಾರ ಎಕ್ಸಾಂಪಲ್ ಹಾ ನೋಡ್ರ ಹೊಟ್ಟೆನೆ ದೇವ್ರು ಅದರ ಹೊಟ್ಟೆ ಪಡಪಾ ಅದೇ ಮೇನ್ ನಮ್ಗೆ ಅದರ ಹಾಕ್ಬಿಟ್ರಿ ನೋಡ್ರಿ ನಮ್ಮ ವಿಧಾನಸೌಧದ ಮೇಲೆ ಹಾಕ್ರೆ ಹಾ ಏನ್ರಿ ಗೌರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅದರ ಸರ್ಕಾರದ ಕೆಲಸ ಖಂಡಿತವಾಗೂ ದೇವ್ರ ಕೆಲಸ ಅಲ್ಲ ಸತ್ಯವೇ ಪ್ರಕಾರ ಅಲ್ದಾರ ನೋಡ್ರಿ ಅವ್ರದ್ದು ರೀ ತತ್ವ ಅದ್ರಿ ಭೂಲೋಕ್ತಲ್ ದೇವ್ಗಳು ಅವರೇ ಅಲ್ವರ ಆಮೇಲೆ ಆಕಾಶದಲ್ಲಿ ಇದಾರೆ ಸಿಸ್ಟ್ ಹೇಳದಲ್ಲ ಏನ್ರೀ ಆಕಾಶದಲ್ಲಿ ಯಾರೇತಾನು ಈ ಪ್ರಪಂಚದ ದೇವರು ನೋಡ್ರ ಆಕಾಶದಲ್ಲಿ ದೇವ್ರುಗಳಿದಾರೆ ಭೂಲೋಕ್ತಲ್ ಸರಿ ಚರಿ ಇವ್ರು ಇರಲಿ ಬಿಡಿ ನಮ್ಗೇನಂತೆ ನಮಗೂ ಅದ್ಗೇನ್ ಸಂಬಂಧ ಇವ್ರು ನೋಡಿ ಮುಂದೆ ಕೇಳ್ತಾರು ಆತನು ತಂದೆ ಎಂಬಾತನೇ ಆತನು ನಮ ಸಮಸ್ತಕ್ಕೂ ಮೂಲ ಕಾರಣ ಕಾರಣನು ನಾವು ಆತನಿಗಾಗಿ ಉಂಟಾದೆವು ಅದೇ ಎಷ್ಟೇ ದೇವ್ರಗಳಿರ್ಬೋದು ನಮಗಾದ್ರೂ ಯಜ್ಜನವ್ರಂತೆ ಒಬ್ರೆ ಅಲ್ವರ ಅದು ಪಾಯಿಂಟ್ ಎಷ್ಟೋ ಜನಗಳಿರ್ಬೋದು ಏನಿಲ್ಲ ರೀ ನೋ ಪ್ರಾಬ್ಲಮ್ ಇದ್ಕೊಂಡ್ಲಿ ಬಿಡಿ ನಮ್ಗೇನು ತೊಂದರೆ ಇಲ್ಲ ನಮಗಜ್ಜನವರು ಅಂತೆ ಒಬ್ರೆ ದೇವರು ಆತನು ತಂದೆ ಆತನು ಸಕಲವನ್ನು ಸೃಷ್ಟಿ ಮಾಡಿರೋದು ಆತನೇ ಸಕಲವು ಆತನ ಮುಖಾಂತರ ಏನಾಗಿರೋದು ಸೃಷ್ಟಿ ಮಾಡಲ್ಪಟ್ಟಿದ್ದು ಅಲ್ಲರ ಆತನೇನೇ ಆಧಾರ ಆದಿ ಸಂಭೂತನು ಅಲ್ರ ಏನ್ರಿ ಎಲ್ಲದಕ್ಕೂ ಆಧಾರ ಯಾರಪ್ಪ ಅಂದ್ರೆ ದೇವರು ಇವರೇ ನಮ್ಮ ದೇವರು ನೆಕ್ಸ್ಟ್ ಅವನು ಮುಂದಕ್ಕೆ ನೋಡ್ರಿ ಇನ್ನು ನೋಡೋಣ ಮತ್ತು ನಮಗೆ ಒಬ್ಬನೇ ಕರ್ತ ಆತನು ಏಸು ಕ್ರಿಸ್ತನೇ ನೋಡ್ರಾ ನಮ್ಗೆ ಜನ ಕರ್ತ ಒಬ್ಬನೇ ಮಾಡ್ತಾರೆ ಒಂದೇ ವಾಕ್ಯ ನೋಡ್ರಿ ಬದ್ರು ಒಂದೇ ದೇವ್ರು ಹಂಗಾರೆ ಯೇಸು ಕ್ರಿಸ್ತ ದೇವ್ರಲ್ವಾ ಅಂತ ಹೇಳ್ತಾರೆ ಮುಂದ್ಕಲ್ ಉತ್ತರ ಕೊಡ್ತಾಳೆ ಅಪೋಷ್ನು ಪೋಲ್ ಏಸು ಕ್ರಿಸ್ತು ನಮ್ಗೆ ಕರ್ತ ಅಲ್ವರ ಲಾರ್ಡ್ ಅಲ್ವರ ಕರ್ತ ಅಲ್ವರ ಏನ್ರಿ ಕರ್ತನು ನಮ್ಮ ರಕ್ಷಕನು ಒಡೇನಾಗಿರೋಂತ ಏಸು ಕ್ರಿಸ್ತನು ಅಲ್ವರ ಅವರು ನಮಗೆ ಇರೋರು ಒಬ್ರೆ ಒಬ್ಬೇ ಕರ್ತನು ಅಲ್ವರ ಆತನು ಯಾರಪ್ಪ ನಮ್ಮ ರಕ್ಷಕನಾಗಿಂತ ಯೇಸು ಸ್ವಾಮಿಯು ಅದರ ಅದಕ್ಕೆ ಲೋಕದಲ್ಲಿ ತುಂಬಾ ಜನ ಲಾಡ್ಗಳಿದ್ದಾರೆ ಅಂದರೆ ಎಸ್ ಲಾಡ್ಗಳಿದ್ದಾರೆ ಅದರ ನಮ್ಮ ಬೈಬಲ್ ಓದ್ಬೇಕಾದ್ರೆ ಇಸ್ರೇಲ್ ಓದಿದ್ರ ಲಾರ್ಡ್ ಬಿಕಿನ್ಸ್ ಅ ಫೀಲ್ಡ್ ಎರಡು ಜನ ಲಾಡ್ಗಳವ್ರೆ ಅದರ ಹಾಂ ಕೋರ್ಟಲ್ಲಿ ಕೂಡ ಜಡ್ಜ್ನ ಏನ್ರಿ ಒಬ್ಬ ಅಡ್ವೊಕೇಟು ಕರಿಬೇಕಾರೆ ಯಾವ ತರ ಕರೀತಾರೆ ಮೈ ಲಾರ್ಡ್ ಅಂತ ಮೈ ಲಾರ್ಡ್ ಹಾಂ ನೋಡ್ರಿ ಓ ಮೈ ಲಾರ್ಡ್ ಮೈ ಲಾರ್ಡ್

ಪ್ರಾಪರ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಕಾಮನ್ ಸೆನ್ಸ್ ಟೆಲ್ಸಸ್ ದಿಸ್ ಇಸ್ ನಾಟ್ ದ ಸೇಮ್ ಅದರ ಒಂದೊಂದು ಸೇಮ್ ಅಲ್ಲ ಅಂತ ನಮ್ಗೆ ಕ್ಲೀನಾಗಿ ಆಗುತ್ತೆ ಎಷ್ಟು ಕ್ಲಿಯರ್ ಆಗಿದೆ ನಾವು ವಾಕ್ಯ ಎರಡು ಬೇರ್ ಮಾಡಿ ಕ್ಲೀನಾಗಿ ನೋಡ್ತಪ್ಪ ಇವ್ರು ಇದ್ದಾರೆ ಇವ್ರು ಇದ್ದಾರೆ ಇವರು 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 ಅಂತ ನಾವಿಲ್ಲ ಇವ್ರು ಒಟ್ಟಿಗೆ ಮೊಟ್ಟಿಗೆ ನಿಲ್ಲಿಸ್ಬಿಟ್ಟು ಹೇಳ್ಬಿಟ್ಟು ಅಂತಂದ್ರೆ ಆಯ್ತದ ಅದಕ್ಕೆ ಈ ಅಟೋಂಟ್ಮೆಂಟ್ನ ಅರ್ಥ ಮಾಡ್ಕೊಬೇಕಂದ್ರೆ ಈ ತತ್ವ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಬೇಕು ಓಕೆ ಗುಡ್ ಓಕೆ ನೆಕ್ಸ್ಟ್ ಪ್ಯಾರ್ರಾಫ್ ಯಾರೋ ಹತ್ತಿರ ಯಾರೋ ಬ್ರದರ್ ಸಿಸ್ಟರ್ಸ್ ಸುಳ್ಳು ಸ್ಪಷ್ಟನೆಯಿಂದ ಬೆಂಬಲವಾದ ಬೆಂಬಲಿತವಾದ ಪಿತೃಗಳ ಸಂಪ್ರದಾಯ ಪ್ರಕ್ಷಿಪ್ತತೆ ಮೂಲ ಗ್ರಂಥದಲ್ಲಿ ಇಲ್ಲದ ಮಾತು ಸೇರಿಸುವುದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಪಾಪ ನಿವೃತ್ತಿಯ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಮುಂದೆಯೂ ನೆರವೇರು ನೆ ನೆರವೇರಲಿರುವಾಗ ಆತನ ಶ್ರೇಷ್ಠತೆ ಮತ್ತು ಅರ್ಹತೆಯ ಕುರಿತಾದ ಕೆಳಕಂಡ ಅಧ್ಯಾಯಗಳನ್ನು ನಾವು ನಿಮ್ಮ ಪರಿಗಣನೆಗೆ ಬಿಡುತ್ತೇವೆ ಆತನಿಗೆ ಪ್ರಾಪ್ತವಾಗಿರುವ ಮಹಾ ಗೌರವ ಮತ್ತು ಘನತೆಗಳು ಆತನು ವಿಮೋಚನಾ ಕಾರ್ಯದ ನಿಮಿತ್ತದಿಂದ ಮಾತ್ರವಲ್ಲ ಈ ಲೋಕದ ವಿಮೋಚನಾಗ ವಿಮೋಚಕನಾಗುವ ಮುನ್ನ ಅವುಗಳು ಆತನ ಆತನದಾಗಿವೆ ಆತನದಾಗಿದ್ದವು ನಾವೀಗ ಯೋಜನೆಯ ಮಹಾ ಕೃತ್ ಕೃತುವಿನ ಕತ್ರುವಿನ ಕುರಿತಾದ ಕೆಲಸವನ್ನು ಸ್ಪಷ್ಟವಾಗಿ ಗುರುತಿಸಲಿದ್ದೇವೆ ಆದರೆ ಕ್ರೈಸ್ತ ಸಂ ಪ್ರಪಂಚದ ಸಾಮಾನ್ಯ ಆಲೋಚನೆಯು ತ್ರೇಕತ್ವದ ಸಿದ್ಧಾಂತ ಎಂಬ ಭ್ರಮೆಯಲ್ಲಿ ಹೆಚ್ಚಾಗಿ ಮುಳುಗಿ ಹೋಗಿದೆ ಈ ಸಿದ್ಧಾಂತವನ್ನು ಹೆಚ್ಚಾಗಿ ಇದನ್ನು ಉಚ್ಚರಿಸುವ ಪ್ರತಿಪಾದಕರು ಪ್ರತಿಪಾದಕರಿಗೂ ತಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದಿಲ್ಲ ಮತ್ತು ಇದನ್ನು ಗ್ರಹಿಸಲು ಮತ್ತು ವಿವರಿಸಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುತ್ತಾರೆ ಆದ್ದರಿಂದ ನಾವು ಮಾನವರ ಈ ಗೊಂದಲ ಗೊಂದಲಮಯ ಸಿದ್ಧಾಂತಕ್ಕೆ ಬಣ್ಣ ಕೊಡುವುದೆಂದು ಬೆಂಬಲಿಸುವುದೆಂದು ಹೇಳಲಾಗದು ಹೇಳಲಾಗುವ ಹೇಳಲ ಆಗುವ ದೇವರ ವಾಕ್ಯ ಭಾಗವನ್ನು ಪರೀಕ್ಷೆ ಮಾಡುವವರಾಗಿದ್ದೇವೆ ದೇವರ ವಾಕ್ಯದಲ್ಲಿ ಇದಕ್ಕೆ ಯಾವ ಪ್ರಮಾಣವೂ ಕಂಡುಬರುವುದಿಲ್ಲ ನಾವೀಗಾಗಲೇ ಸರ್ವಶಕ್ತನಾದ ಒಬ್ಬನೇ ದೇವರಿದ್ದಾನೆ ಒಬ್ಬ ಇಬ್ಬರಾಗ್ಲಿ ಮೂವರಾಗ್ಲಿ ಅದಕ್ಕಿಂತ ಹೆಚ್ಚಾಗಲಿ ಇಲ್ಲ ಎಂಬುದನ್ನು ನಿಶ್ಚಯ ಪೂರ್ವಕವಾಗಿ ತಿಳಿಸಿ ತಿಳಿಸಿಯಾಗಿದೆ ತ್ರ ಎಂಬ ಪದವಾಗಲಿ ಅದಕ್ಕೆ ಸರಿ ಸಮಾನವಾದ ಬೇರೆ ಯಾವುದೇ ಪದವಾಗಲಿ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ ಎಂಬ ಸತ್ಯವನ್ನು ನಾವು ನಿಮ್ಮ ಗಮನಕ್ಕೆ ತರುವವರಾಗಿದ್ದೇವೆ ಯಾವುದೇ ಒಂದು ಹೇಳಿಕೆಯನ್ನು ಅನುಚಿತವಾಗಿ ಆಗಲಿ ಇದನ್ನು ಸೂಚಿಸುವುದ ಸೂಚಿಸುವಂತ ಅರ್ಥ ಮಾಡಿಕೊಳ್ಳುವುದಾಗದು ನಿಜವಾಗಿಯೂ ತ್ರಯಕತ್ವ ಸಿದ್ಧಾಂತವನ್ನು ಎತ್ತಿ ಹಿಡಿಯುವ ಎತ್ತಿ ಹಿಡಿಯುವವರು ತಮ್ಮ ಸ್ವಂತ ಆಲೋಚನೆಯನ್ನು ವಿವರಿಸುವ ಪ್ರಯತ್ನದಲ್ಲಿ ನಿರಾಶಾದಾಯಕವಾಗಿ ತಮ್ಮನ್ನು ಸಿಲುಕಿಸಿಕೊಳ್ಳುತ್ತಾರೆ ಮತ್ತು ಯಾ ಕೇಳುವವರನ್ನು ಸಹ ಸಿಲುಕಿಸಿಕೊ ಸಿಲುಕಿಸಿ ಹಾಕುತ್ತಾರೆ ಅವರು ಒಂದೇ ಉಸಿರಿನಲ್ಲಿ ಒಬ್ಬನೇ ದೇವರಿದ್ದಾನೆ ಯಾಕಂದ್ರೆ ದೇವರ ವಾಕಿಯು ಅಂಶಕ್ಕೆ ಒತ್ತು ಕೊಡುವುದಾಗಿದ್ದು ಇದನ್ನು ನಿರ್ಲಕ್ಷಿಸುವಂತಿಲ್ಲ ಎಂದು ಹೇಳುವವರಾಗಿದ್ದರೂ ಅದೇ ಉಸಿರಿನಲ್ಲಿ ಮೂರು ದೇವರುಗಳು ಇದ್ದಾರೆಂದು ಸಹ ಹೇಳುತ್ತಾರೆ ಯಾಕೆಂದ್ರೆ ಈ ವಿಚಾರ ಸರಣಿಗೆ ಅವರು ಪಿತೃಗಳ ಸಂಪ್ರದಾಯಕ್ಕೆ ಬದ್ಧರಾಗಿದ್ದಾರೆ ಮತ್ತು ಇದು ಅಧಿಕ ಆದಿ ಕಾಲದ ಪೋಪರಿಯಿಂದ ತಿಳಿದು ಬಂದಿದೆ ಆ ಥ್ಯಾಂಕ್ ಯು ಸೊ ನೋಡ್ಬೇಕ್ರೆ ಎ ಟ್ರೆಡಿಷನ್ ಆಫ್ ದ ಫಾದರ್ಸ್ ಸಪೋರ್ಟೆಡ್ ಬೈ ಎ ಇಂಟರ್ಪೊಲೇಷನ್ ಅಂತ ಹೇಳ್ತಾರೆ ಏನಪ್ಪ ಅದು ಅರ್ಥ ಅಂದ್ರೆ ಏನ್ರಿ ಪಿತೃಗಳು ಇದು ಉತ್ಪತ್ತಿ ಮಾಡಿರಂತ ಒಂದು ದುರುಪದೇಶ ಅದರ ಇದಕ್ಕೆ ಸಪೋರ್ಟ್ ಆಗಿ ಮಾಡೋರು ಅಂತಂದ್ರೆ ಬೈಬಲಲ್ಲಿ ಫೋರ್ಜರಿ ಮಾಡೋರು ಅಂತ ಹೇಳ್ತಾರೆ ಅದರ ಅಂದ್ರೆ ಇಂಟರ್ಪೊಲೇಷನ್ ಅಂತ ಹೇಳ್ತಾರೆ ಅಂದರೆ ಸತ್ಯವೇದದಲ್ಲಿ ಇಲ್ದಿರಂಥ ವಾಕ್ಯಗಳನ್ನ ಅದು ಸತ್ಯವೇದಲ್ಲೇ ಮಾಡೋರೆ ಸೇರಿಸಿರೋದ್ರಿಂದ ಏನಾಗ್ತದೆ ಕೆಲವೊಂದು ಏನಿದೆ ವಾಕ್ಯಗಳು ಇದಕ್ಕೆ ಅಭಿಪ್ರಾಯ ಕೊಡೋ ಥರ ಏನಾಗಿದೆ ಇದೆ ಅಂತ ಹೇಳ್ತಾರೆ ಅದನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ನೋಡೋಣ ಅದರ ಅದನ್ನು ಹೇಳ್ತಾರೆ ಯಾವ ವಾಕ್ಯಗಳು ಅದ್ರ ಅರ್ಥಗಳು ಏನು ಅಂತ ಮುಟ್ಟದರ ಸರಿ ಇವಾಗ ನೋಡ್ಬೇಕಾದ್ರೆ ಈ ಒಂದು ತತ್ವ ಏನಪ್ಪಾ ತಂದೆ ಮತ್ತೆ ಮಗ ಇದು ಒಬ್ರೆ ಅಂತ ಅಂದ್ಬಿಟ್ಟು ಇದನ್ನ ಕಾನ್ಸೆಪ್ಟ್ ಇದೇನಪ್ಪ ಹೆಸರು ಕೊಟ್ಟರು ಅಂತಂದ್ರೆ ಟ್ರಿನಿಟಿ ಅಂತ ನಾವೇನ್ ಮಾಡ್ತೀರಿ ಡಾಕ್ಟ್ರಿ ಅಂತ ಹೆಸರು ಕೊಟ್ಟಿರೇನ್ ಮಾಡ್ತೀರಿ ನೋಡ್ತೀರಿ ಅದರ ಅದಕ್ಕೆ ಗಳಿಗೆ ಟ್ರಿನಿಟಿ ಅಂತ ವರ್ಡ್ ಗೊತ್ತಿಲ್ಲದ್ರೆ ಕ್ರಿಶ್ಚಿಯನ್ಸ್ ಯಾರು ಇಲ್ಲಾಬಿಟ್ರೀತಿ ಜಗತ್ತಲ್ಲಿ ಎಲ್ಲರಿಗೂ ಗೊತ್ತು ಟ್ರಿನಿಟಿ ಅಂತ ಅಂದ್ಬಿಟ್ಟು ಅದರ ಟ್ರಿನಿಟಿ ಅಂದ್ರೆ ಏನ್ರಿ ಓ ತಂದೆ ಮಗ ಪವಿತ್ರ ಆತ್ಮ ಅದರ ಹ್ಮ್ ಅದ್ಗೆ ಕ್ರಾಸಿಂಗ್ ಹಾಕ್ಬೇಕು ಫಾದರ್ ಸನ್ನೆ ಓಲಿ ಗೋಸ್ಟ್ ಅಂತ ಏನ್ ಮಾಡ್ತಾರೆ ಹಾ ಯಾಕೆ ಅಲ್ಲಿ ಬೈಬಲ್ ಕೊಟ್ಟಲ್ಲ ಮಾ ಯಾಕ ರಕ್ತ ಚಮಸ್ಬೇಕ್ರೆ ಹಿಂಗೆ ಹಾಕ್ಬೇಕು ಹಾಕ್ಬೇಕು ಅಂತ ಕೊಟ್ಟ ನೋಡ್ತೀವಿ ಪ್ರಾಸ್ತರ ಡೈರೆಕ್ಷನ್ ಅದಿಗೆ ನೋಡ್ಬೇಕು ಮೂರು ಮೂರು ಬಂತಲ್ಲ ಅವಾಗೇನು ಅಂದ್ರೆ ತಂದೆ ಮಗ ಪವಿತ್ರ ಆತ್ಮ ಏನ್ರಿ ಇವೆಲ್ಲ ಮಾಡ್ತಾರೆ ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಟೋಟಲ್ ಕನ್ಫ್ಯೂಸಿಂಗ್ ಡಾಕ್ಟ್ರೇನ್ ಇದು ಮನುಷ್ಯರ ಉಪದೇಶನೇ ಬರುತ್ತೋ ಸತ್ಯವೇದ ಉಪದೇಶ ಅಲ್ವೇ ಅಲ್ಲ ಅದಾರ ಸೊ ಇದಕ್ಕೆ ಏನ್ರಿ ಸತ್ಯವೇದ ಏನಪ್ಪ ನೋಡ್ತೀರಿ ಒಂದೇ ದೇವರು ಒಬ್ಬನೇ ಏನ್ರಿ ಮಗನೋ ಅಂತ ನಾವು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ ಸೊ ಈ ಒಂದು ಟ್ರೀಟಿನ ಅಪ್ರೂವ್ ಮಾಡೋಕ್ಕೆ ಔಟ್ ಆಫ್ ದಿ ಸ್ಕ್ರಿಪ್ಚರ್ಸ್ ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಸ್ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ಅದರ ಆಮೇಲೆ ಯಾವುದೋ ಒಂದು ಎರಡು ಮೂರು ವಾಕ್ಯಗಳು ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅದು ಏನು ಮಾಡ್ತಾರೆ ಎರಡು ಮೂರು ವಾಕ್ಯ ಇಟ್ಕೊಂಬಿಟ್ಟು ಏನ್ ಮಾಡೋದು ಹೇಳಿದ್ನ ಏನ್ ಮಾಡ್ತಾರೋ ಒಂದೇ ಅಲ್ಲಿ ಓ ನಮಗಿರೋದು ಒಬ್ಬನೇ ದೇವರು ಒಬ್ಬನೇ ದೇವ್ರು ಯಾರು ಹಾಂ ಏನು ರೀ ಅಂತ ಹೇಳ್ತಾರೆ ಹೆಂಗಪ್ಪ ನಿಮ್ಮ ದೇವರೇ ಹೆಂಗ್ ನಮಗೆ ಸಾಧ್ಯಕ್ಕೆ ಸಾಧ್ಯ ಅಂತಂದರೆ ಇಲ್ಲ ಇಲ್ಲ ದೇವ್ರು ಅಲ್ಲೂ ಇದ್ದರು ಇಲ್ಲೂ ಇದ್ದರು ಹಂಗೂ ಇದ್ರು ಹಿಂಗೂ ಇದ್ರು ಅಂತ ಏನು ಮಾಡೋದು ಹೇಳೋದು ಅಂದರೆ ನಮ್ಮ ಮೂರು ಮೂರು ದೇವರು ಇದ್ದಾರೆ ಅಂತಂದ್ರೆ ಇಲ್ಲ ಇಲ್ಲ ದೇವರು ಆ ರೂಪ ತೊಗೊಂಬಿಟ್ರು ಈ ರೂಪ ತೊಗೊಂಬಿಟ್ರು ಅದರ ನೋಡಿರಿ ಇದು ಬೇರೆ ಧರ್ಮಗಳಲ್ಲಿ ಕೂಡ ಏನು ಮಾಡ್ತಾ ಇದೇ ಥರ ಹೇಳ್ತಾರರು ಬೇರು ದೇವ್ರು ಅಂದ್ಬಿಟ್ಟು ಒಂದು ಕಾಲದಲ್ಲಿ ಈ ರೂಪ ತೊಗೊಂಡಿದ್ರು ಒಂದು ಕಾಲದಲ್ಲಿ ಈ ರೂಪ ತೊಗೊಂಡಿದ್ರು ಇನ್ನೊಂದು ಕಾಲದಲ್ಲಿ ಮತ್ತೊಂದು ರೂಪ ತೊಗೊಂಡ್ರು ಅದರ ನಮ್ಮ ದೇವರು ಬೇರೆ ಬೇರೆ ರೂಪದಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ ರೀ ಅವ್ರದ್ದೇ ಬ್ರಹ್ಮಾಂಡ ಅವ್ರದ್ದೇ ಸೃಷ್ಟಿ ಅವ್ರು ಯಾಕೆ ಭಯ ಪಟ್ಕೊಂಡು ಇನ್ನೊಂದು ರೂಪದಲ್ಲಿ ಬರಬೇಕು ಅಲ್ವರ ಯಾಕೆ ಈ ರೂಪದಲ್ಲಿ ಏನೋ ಫಸ್ಟ್ ರೂಪದಲ್ಲಿ ಬರಬೇಕು ಏನು ತರಲೇ ಕೆಲಸ ಮಾಡ್ಬಿಟ್ಟು ಹೋಗಿದ್ರ ಭಯ ಪಟ್ಕೊಂಡಕ್ಕೆ ಅಯ್ಯೋ ಬಂದು ಕಣ್ಣು ಹಿಡ್ಕೊಂಡ್ಬಿಡ್ತಾರೆ ಇನ್ನೊಂದು ರೂಪದಲ್ಲಿ ಬರಬೇಕು ಅಂತ ಆ ಥರ ಮಾಡಿರೋ ಥರ ಹಿಂಗೆ ಭಯ ಪಡೋದು ಅದರ ಏನು ನೋಡ್ಬೇಕಾದ್ರೆ ನಮ್ಮ ದೇವ್ರು ಹಂಗಲ್ಲ ರೀ ಅವ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಸ್ಕೊಳಕ್ಕೆ ಒಂದೇ ಇರೋದು ಅದನ್ನ ಯಾವುದೇ ರೀತಿ ಅವ್ರು ಏನು ಮಾಡಲ್ಲ ಹಿಂದಿಕ್ಕೆ ಜರಿಯೋದಿಲ್ಲ ಅದನ್ನ ತಿಳ್ಸ್ಕೊಳೋದಕ್ಕೆ ಅದರಿಂದ ನೋಡ್ಬೇಕಾದ್ರೆ ಈ ರೂಪ ಧರ್ಸೋದು ಬೇರೆ ಬೇರೆ ರೀತಿಯಲ್ಲಿ ಬರೋ ಅಂಥದ್ದು ಇವೆಲ್ಲ ನೋಡ್ಬೇಕಾದ್ರೆ ಏನರ ಇವೆಲ್ಲ ಟ್ರೆಡಿಷನ್ ಆಫ್ ಮೆನ್ ಮನುಷ್ಯರ ಉಪದೇಶಗಳು ಅಷ್ಟೇ ಬರ್ತೋ ಅವರು ಏನಂತಾರೆ ವಂಶ ಪರಂಕವಾಗಿ ಬೆಳೆಸ್ಕೊಂಡಂಥ ಒಂದು ಉಪದೇಶಗಳೇ ಬರ್ತೋ ಇದಕ್ಕೆ ಸತ್ಯವೇದ ಸಪೋರ್ಟ್ ಏನಾಗಿಲ್ಲ ಇಲ್ವೇ ಇಲ್ಲ ಅದಕ್ಕೆ ಟ್ರಿನಿಟಿ ಅಂತ ವರ್ಡ್ ಬೈಬಲ್ನ ಇದೆಯಾ ಅಂತಂದರೆ ಇಲ್ಲವೇ ಇಲ್ಲಪ್ಪ ಅದರ ಆಮೇಲೆ ಮೂರೂ ಒಂದೇ ಅಲ್ವರ ಒಬ್ರೆ ಅಂತಂದ್ಬಿಟ್ಟು ಎಲ್ಲೂ ವಾಕ್ಯ ಏನಾಗಿಲ್ಲ ಸತ್ಯವೇದಲ್ಲೇ ಇಲ್ವೂ ಇಲ್ಲ ಮತ್ತು ಇಲ್ಲ ಅಂತ ಅನ್ಬೇಕ್ರೆ ಇದನ್ನು ಹೆಂಗೆ ನಂಬೋಕೆ ಸಾಧ್ಯ ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಈ ಒಂದು ಡಾಕ್ಟ್ರಿನ ನಾವು ಏನೇ ಕಾಣಕ್ಕೂ ನಡೆಯೋಕೆ ಇಲ್ಲ ನಂಬೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇವೆಲ್ಲ ಎಲ್ಲಪ್ಪ ಶುರು ಆಯಿತು ಯಾವಾಗ ಶುರು ಆಯಿತು ಅಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತಾರೆ ಪೇಪರ್ಸಿ ಟೈಮಲ್ಲಿ ದ ಗ್ರೇಟ್ ಆ್ಯಂಟಿಕೇರ್ ಸಿಸ್ಟಮ್ ಅವಳು ಆಡಳಿತದಲ್ಲಿ ಏನಾಗಿದ್ದೀವಲ್ಲ ಬರೋಕ್ಕೆ ಶುರು ಆಗಿದ್ದು ಅದರ ಹೇಗೆ ಬೈಬಲೇ ಇಲ್ಲ ಬೈಬಲ್ ತೋಟ್ಲಾಗೆ ಡೆಡ್ ಲ್ಯಾಂಗ್ವೇಜಲ್ಲಿ ಇಟ್ಟಿದ್ದರು ಯಾರಿಗೂ ಅರ್ಥ ಆಗಿದ್ರ ಅಂತ ಭಾಷೆಯಲ್ಲಿ ಏನು ಮಾಡಿದ್ರೆ ಇಟ್ಟಿದ್ದರು ಅಲ್ಲರಾ ಆಮೇಲೆ ಬೈಬಲ್ ಓದೋಂಥವ್ರು ಇಲ್ಲ ಸೊ ಜನಗಳಿಗೆ ಯಾರು ಏನು ಹೇಳೋರೋ ಅದನ್ನೇ ಮಾಡ್ತಾ ಇದ್ರು ಎಲ್ಲ ನಂಬ್ಕೊಂಡಿದ್ರು ಅಲ್ಲವರ ಸೊ ಆದರೆ ಏನು ನೋಡ್ಬೇಕಾರೆ ಹೀಗಂದ್ರಿ ಯಾವಾಗ ಸತ್ಯವೇದ ಹೊರಗಡೆ ಬರೋಕ್ಕೆ ಶುರು ಆಯ್ತೋ ಸತ್ಯಾಂಶಗಳು ಬಹು ಸ್ಪಷ್ಟವಾಗಿ ಜನಗಳಿಗೇನಾಯ್ತೋ ಅಲ್ಲಿ ಗೊತ್ತಾಗೋದಕ್ಕೆ ಶುರು ಆಯಿತು ಆವಾಗ ಇವೆಲ್ಲ ಟ್ರಿನಿಟಿ ಅಂತ ಇವೆಲ್ಲ ಮನುಷ್ಯನ ಮಾಡಿರೋಂಥ ಉಪದೇಶವಂತ ಜನಗಳಿಗೇನಾಯ್ತು ಕ್ಲಿಯರ್ ಆಗಿ ಗೊತ್ತಾಯ್ತು ಅದಕ್ಕೆ ಈ ಕಾಲದಲ್ಲಿ ಸಾಮಾನ್ಯವಾಗಿ ಇದನ್ನ ನಂಬೋ ಅಂತದೇನ್ರಿ ಯಾರೋ ಒಬ್ಬರು ಈ ಮೂರು ನಂಬರಿಕೆಯಲ್ಲಿ ಇರ್ತಾರೆ ನೋಡುತ್ತೀನಿ ಈ ಸತ್ಯವಾದಿಂತ ಅಧಿಕವಾಗಿ ಮನುಷ್ಯ ನಮ್ಮ ತಗೊಂಡ್ತೀನಿ ಅಂತ ಜನಗಳಲ್ಲಿ ಇರ್ತಾರೆ ಹೊರತು ಬೇರೆ ಯಾರು ಇದಕ್ಕೆ ಸಾಧ್ಯ ಇಲ್ಲ ಅದರ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಈ ಟ್ರಿನ್ ಟಿನ ಪ್ರೂವ್ ಏನು ಏನ್ ಮಾಡ್ತಾರೆ ತೆಂಗಿನಕಾಯಿ ನೋಡಿಸ್ತಾರೆ ಅದರ ಅವ್ನು ತೆಂಗಿನಕಾಯಿ ನೋಡಿ ಒಂದೇ ತೆಂಗಿನಕಾಯಿ ಮೂರು ಲೇಯರ್ ಇದೆ ಒಳಗಡೆ ಏನಾಗಿದೆ ನೀ ಒಂದು ವೈಟ್ ಲೇಯರ್ ಇದೆ ಮೇಲ್ಗಡೆ ಏನಾಗಿದೆ ಒಂದು ಒಟ್ಟಿದೆ ಅದ್ರ ಮೇಲ್ಗಡೆ ನೋಡೋದಾಗ ಇನ್ನೊಂದು ಏನಾಗಿದೆ ಒಂದು ಆ ಲೇಯರ್ ಇದೆ ನಾರು ಹದ್ನಾರ ಲೇಯರ್ ಸೊ ಮೂರು ಮೂರು ಒಂದೇ ಇಲ್ಲ ಮೊಟ್ಟೆ ನೋಡಿಸ್ಬಿಡ್ತಾರೆ ಮೊಟ್ಟೆ ಒಳಗಡೆ ಏನಾಗಿದೆ ಫಸ್ಟ್ ಯೆಲ್ಲೋ ಇದೆ ಆಮೇಲೆ ವೈಟ್ ಇದೆ ಮೆಸ್ಟ್ ಮೇಲ್ಗಡೆ ಏನಿದೆ ಒಂದು ಒಂದು ಕವರಿಂಗ್ ಇದೆ ನೋಡಿ ಮೂರು ಲೇಯರ್ ಇದೆ ಆದರೆ ಎಷ್ಟು ಮೊಟ್ಟೆ ಒಂದೇ ಮೊಟ್ಟೆ ಅದರ ಆಮೇಲೆ ಸೂರ್ಯ ನೋಡಿಸ್ತಾರೆ ಸೂರ್ಯ ಬೆಳಕೆ ಕೊಡ್ತಾನೆ ಸೂರ್ಯ ಶಾಖ ಕೊಡ್ತಾನೆ ಸೂರ್ಯ ಸೂರ್ಯ ಏನು ಮಾಡ್ತಾನೆ ಕೂಡ ಏನು ಮಾಡ್ತಾನೆ ಶಕ್ತಿ ಕೊಡ್ತಾನೆ ನೋಡಿದ್ರ ಮೂರು ಕೆಲಸ ಮಾಡ್ತಾನೆ ಸೂರ್ಯ ಆದರೂ ಒಂದೇ ಸೂರ್ಯ ಯಾಕಪ್ಪ ಸೂರ್ಯ ಮೂರೇ ಕೆಲಸ ಮಾಡತ್ತ ನಾನು ಕೊಡ್ತೀನಿಷ್ಟು ನೂರು ಕೆಲಸ ಮಾಡ್ತಾನೆ ಬೇಕಾರೆ ಅದ ನೂರು ಅಂತ ಹೇಳಕ್ ಆಗ್ತದ ಸ್ವಲ್ಪ ಏನು ಮಾಡಕ್ ನಾವು ಥಿಂಕ್ ಮಾಡಬೇಕು ಅದರ ಅದೇ ಥರ ಚೇರು ಟೇಬಲು ಅವು ಸೈಕಲ್ ಅಂತೆ ಅದರ ನೀರಂತೆ ಅದರ ನೀರು ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಹಾಂ ಸೇತ ನೋಡಿ ಹೆಂಗೆ ಕಿಲಾಡಿ ಸತ್ಯವೇದ ನೋಡ್ತಪ್ಪ ಅಂತಂದರೆ ಸತ್ಯವೇದ ಬಿಟ್ಬಿಟ್ಟು ಎಲ್ಲ ಕಡೆ ಏನು ಮಾಡ್ತಾರೆ ಎಲ್ಲ ಊರಲ್ಲಿ ಇರೋಂಥದ್ದೆಲ್ಲ ಏನು ಮಾಡ್ತಾರೆ ನೋಡ್ತಾರೆ ನನಗೆ ಸಾಂಗ್ಸಿಂದ ನೀಟಲ್ಲಿ ಹೇಳ್ತಾರಲ್ಲ ಏನೇ ಇವತ್ತು ನೋಡೋದಕ್ಕೆ ಸಾಂಗ್ಸಿನ ನೀಟಲ್ಲಿ ಏನು ಮಾಡ್ತಾರೆ ಎಷ್ಟೋ ಜನ ಕ್ರೈಸ್ತವರು ಏನು ರೀ ಸೈಕಾಲಜಿ ದೇವರು ಸೃಷ್ಟಿ ಅಂತ ಅಂದ್ಕೊಂಡು ಇವೆಲ್ಲ ಇಲ್ದಿರೋದನ್ನೆಲ್ಲ ಬೋಧನೆ ಮಾಡ್ತಾರಂತೆ ಅದರ ಬೈಬಲ್ ಇರೋದು ಬೋಧನೆ ಮಾಡ್ರಿ ಅಂತ ಅದರ ಏನು ನೀರು ನೀರು ಹೆಂಗಿದೆ ಅದರ ನೋಡಪ್ಪ ನೀರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡೋರೆ ಹೌದಪ್ಪ ಆಯ್ತಪ್ಪ ಹಾಂ ಅದರ ಮೂರು ಥರ ಮಾಡಿಬಿಟ್ಟವ್ರಂತೆ ಒಂದು ಆವಿ ರೂಪದಲ್ಲಿರೋದು ಅದರ ಇನ್ನೊಂದು ನೀರಿನ ರೂಪದಲ್ಲಿರೋದು ಇನ್ನೊಂದು ಐಸ್ ಗಂಟೆ ಆಗಿರೋದು ಒಂದೇ ನೀರು ಮೂರು ಥರ ಅಂದ್ರೆ ಅಂದೇನು ಒಂದೇ ದೇವರು ಮೂರು ಥರ ಆಂಗಲ್ ಅಂದೇ ಮಗ ಪವಿತ್ರ ಆತ್ಮ ಅದರ ಈ ಥರ ಏನ್ರೀ ಅಲ್ವಾರ ನೋಡ್ಬೇಕ್ರೆ ನಮ್ಮ ದೇವರು ಸೃಷ್ಟಿಯಲ್ಲ ರೀ ನಮ್ಮ ದೇವರು ಸೃಷ್ಟಿಕರ್ತ ಈ ಸೃಷ್ಟಿಗಳನ್ನ ಮಾಡಿರೋದು ಯಾರಂತೆ ನಮ್ಮ ದೇವರು ಅದರ ಅದನ್ನು ನೋಡ್ಬೇಕಾರೆ ನಮ್ಮ ದೇವರು ಈ ಥರ ಈ ಥರ ಏನಾಗಿಲ್ಲ ವಿಚಿತ್ರವಾಗಿರೋಂಥ ದೇವ್ರಗಳೆಲ್ಲ ಅದರ ಅವ್ರ ಬಗ್ಗೆ ಅವ್ರು ಯಾವತ್ತೂ ಸತ್ಯವೇದಲ್ಲಿ ತಪ್ಪಾದ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅವ್ರು ಯಾವತ್ತೂ ಏನಿಲ್ಲ ಸಾಧ್ಯ ಇಲ್ಲ ಅದರ ಸೊ ಅದನ್ನ ನೋಡ್ಬೇಕ್ರೆ ಹಿಂಗೆನ್ರಿ ನಾವು ಇದುವರೆಗೂ ನಾವೇನು ಮಾಡಿದ್ರಿ ಇಲ್ಲಿ ಒಂದು ಕಾನ್ಸೆಪ್ಟ್ಗಳನ್ನ ಓದ್ಕೊಂಡ್ಬಂದ್ರಿ ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಇದನ್ನ ಇನ್ನು ನಾವು ಇನ್ನೂ ಕಂಟಿನ್ಯೂ ಮಾಡೋಣ ಯಾವ ಥರ ಇಂಟ್ರಪೊಲ್ಯೂಷನ್ಸ್ ಬೈಬಲಲ್ಲಿ ಬಂತೋ ಅಂದರೆ ಸತ್ಯವೇದ ಇಲ್ಲದಂಥ ಪದಗಳು ವಾಕ್ಯಗಳು ಯಾವ ಥರ ಬಂತೋ ಯಾವ ವಾಕ್ಯಗಳು ಅಂತ ನಾವೇನು ಮಾಡೋಣ ಬರುವಂಥ ವಾರ್ಗಳಲ್ಲಿ ನೋಡೋಣ ಓಕೆನಾ

ಇವಾಗ ಗೂಗಲಲ್ಲಿರೋದು ಬೈಬಲ ಯಾಕೆ ಕೊಟ್ಟಿಲ್ಲ ಯಾಕಂದ್ರೆ ಫಸ್ಟ್ ಬಂದ್ ಬೈಬಲ್ ಬೈಬಲೇ ಇಲ್ಲ ಗೂಗಲಲ್ಲಿ ನೀವೇನು ಬೇಕಾದ್ರೂ ಹಾಕ್ಬೋದು ಆಯಿತಾ ಗೂಗಲಲ್ಲಿ ನೀವೆಲ್ಲ ವೆಬ್ ಪೇಜ್ ಏನು ಕಂಟೆಂಟ್ ಬರ್ತದೋ ಆ ವೆಬ್ ಪೇಜ್ ಕಂಟೆಂಟ್ಗಳನ್ನ ನೀವೇ ಎಡಿಟ್ ಮಾಡ್ಬೋದು ಈವನ್ ಬ್ರಿಟಾನಿಕ ಏನೋ ಓಪನ್ ಆಗ್ತಾರೋ ಅಲ್ಲಿ ಎಡಿಟಿಂಗ್ ಆಪ್ಷನ್ಸ್ ಇರ್ತದೆ ನೀವು ಏನು ಬೇಕಾರು ಹಾಕ್ಬೋದು ಏನು ಬೇಕು ಆಗ್ತಾರೆ ತೊಗೊಂತಾರೆ ಅದರ ಆದರೆ ನೀವು ಏನು ಮಾಡಬೇಕು ಟ್ರೈ ಟು ಪ್ರೂವ್ ಇಟ್ ಅದರ ಅದಕ್ಕೇನೋಂಥ ದಾಖಲಾತಿಗಳು ಕೊಡಬೇಕಾಗ್ತದೆ ಅಷ್ಟೇ ಸೊ ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ ಈವಾಗ ಈ ಟ್ರಿನಿಟಿ ಅಂತ ವರ್ಡ್ ಅಂತ ಬೈಬಲ್ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಬೇರೆ ಬೇರೆ ರೈಟಿಂಗ್ಸ್ ಬೇರೆ ಬೇರೆ ಅವರು ರೈಟರ್ಸ್ ಹಿಂಗ್ ಕೊಟ್ರು ಹಂಗ್ ಅಂತ ಏನ್ ಮಾಡೋದು ಇದನ್ನೆಲ್ಲ ಪ್ರೂಫ್ ಆಗಿ ಏನ್ ಮಾಡ್ತಾರೆ ಕೊಡ್ತಾರೆ ಅಲ್ರ ನಾವು ಎಷ್ಟೋ ರೈಟರ್ಸ್ ಗಳನ್ನ ಪ್ರೂಫ್ ಗಳನ್ನ ತಗೊಳೋದಕ್ಕೆ ಖಂಡಿತವಾಗ ಸಾಧ್ಯ ಇಲ್ಲ ಎಕ್ಸೆಪ್ಟ್ ದ ಬೈಬಲ್ ಅಲ್ವರ ಕ್ಯಾಥ್ಲಿಕ್ಸ್ ಮತ್ತೆ ಪ್ರೊಟೆಸ್ಟೆಂಟ್ ಬೆಂಟಾಕೋಸ್ಟ್ ಇವ್ರ ಮೂರ್ ಮಂದಿ ಟ್ರಿನಿಟಿ ವರ್ಡ್ ಅನ್ನೇ ಹೇಳ್ತಾರೆ ಟ್ರೆಸ್ ಮಾಡಿ ಹೇಳ್ತಾರೆ ಹೌದು ಅಷ್ಟೇ ಹ್ಮ್ ಬಟ್ ನಾವು ಬೈಬಲ್ ಸ್ಟೂಡೆಂಟ್ಸ್ ಮಾತ್ರ ಅದನ್ನ ಒಪ್ಪಲ್ಲ ಇಲ್ಲ ಇಲ್ಲ ನಾವು ಜನ ಒಪ್ಪಲ್ಲ ತುಂಬಾ ಜನ ನಾವು ಬೈಬಲ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ತುಂಬಾ ಜನ ಕ್ರಿಶ್ಚಿಯನ್ಸ್ ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಇದಾರೆ ಓಕೆ ಅವರು ಕೂಡ ಏನ್ ಮಾಡೋದಿಲ್ಲ ಇದು ನಂಬೋದಿಲ್ಲ ಅದರ ನೀವು ಅದನ್ನ ನಿಧಾನವಾಗಿ ಸ್ಟಡಿ ಮಾಡಿದ್ರೆ ಇವನ್ ಬ್ರದರನ್ ಅಂತ ಇದೆ ನೋಡಿ ಗ್ರೂಪ್ ಅವರು ಕೂಡ ಸಾಮಾನ್ಯವಾಗಿ ನಂಬೋದಿಲ್ಲ ಆಮೇಲೆ ಸೆವೆಂತ್ ಡೇ ಅಡ್ವಂಟೇಜ್ ನಂಬೋದಿಲ್ಲ ಎಷ್ಟೋ ಜನ ಕ್ಯಾಟಗರಿ ಆಫ್ ಪೀಪಲ್ ಇದೆ ಕ್ರಿಶ್ಚಿಯನ್ಸ್ ಕೆಲವು ಜನ ಏನ್ ಮಾಡೋದಿಲ್ಲ ಅದನ್ನ ನಂಬೋದಿಲ್ಲ ಸೊ ಎಲ್ಲರಿಗೂ ಏನ್ ಒಂದು ತತ್ವ ಅಂದ್ರೆ ಹೋಟ್ ಅಬೌಟ್ ಜಾಬ್ ವಿಟ್ನೆಸ್ ಅದೇ ಹೇಳ್ದಲ್ಲ ಇವಾಗ ಫಸ್ಟ್ ಎತ್ತಿದ ತಕ್ಷಣ ಜವಾಬಿ ಇಟ್ನಾಸ ಯಾಕೆ ಲೇಬಲ್ ಕಟ್ಟಬೇಕಲ್ಲ ಅದಕ್ಕೇನು ಮಾಡ್ತಾರೆ ಎದ್ದ ತಕ್ಷಣ ಅವೊಂದು ಟೈಟ್ಲ್ ತೊಗೊಂಡ್ಬಿಡ್ತಾರೆ ಅಂದ್ರೆ ಸೊ ಅದು ಬಿಟ್ಟು ಎಷ್ಟೋ ಜನಗಳನ್ನ ನಂಬಲ್ಲ ನಾವೇನು ಮಾಡೋಕ್ಕೆ ಕುಕ್ಕು ನಾವು ಯಾವತ್ತೂ ಕೇಳಿಲ್ಲ ಅದ ಸ್ಟಡಿ ಮಾಡಿಲ್ಲ ಅದಿಂದ ನಮ್ಗೆ ಏನು ಅನ್ನಿಸ್ಬಿಡ್ತಾರೆ ಅಂದರೆ ಓಹ್ ಇದು ನಮ್ದಿರೋರಲ್ಲ ಅವರೇ ಅಂತ ಅಂದ್ಬಿಟ್ಟು ನೋಡ್ರಿ ಹಂಗಂತಿಲ್ಲ ರೀ ನಮ್ದಿರೋ ಅಂತ ಅಲ್ಲ ಅದರ ನಮ್ಮದಿರೋರು ಎಷ್ಟೋ ಜನಗಳಿದ್ದಾರೆ ಅಲ್ವರ ಸೊ ಎಲ್ಲರಿಗೂ ಒಂದೇ ಲೇಬಲ್ ಅಂತಲ್ಲ ನೋಡ್ರಾ ಸೊ ನಾವು ಸತ್ಯವೇತ ಇರೋದು ನಂಬಬೇಕು ಅಷ್ಟೇ ಓಕೆನಾ ओके ब्रदर चलिए ओके